शांति कापाड़ुवल्ली विफल विशेष कार्यक्रम के स्वागत नंचैत्र अहितकर घटने शांतिया का साध्य आगता अवंत विचार कूड़ा गोता इन गमन सरकार वैफल्यते कारण आगता अथवा जिला सूक्तवाद क्रम कईगढ़ पोलिस इलाके वैफल्य इंत घटने पदे पदे मरकता अवंत प्रश्ने का नम जो चर्चा आहार सचिव यूटी कादर नमस्ते ओके मंगळूरिनल्ली इंत साकष्टु अहितकर घटने नडीतने इदे आदरे इंत वो घटने कारण ऐन निर्दिष्टवे कारण आगुदिल्ला अर्थमाडिकोळ्ळबेकु दक्षिण कन्नड जिले संस्कृति इवत्तु सोदरते एकते इवत्तु संस्कृति मत इन गलाटे समुदाय समुदाय गलाबे आगलिल्ल ಇದನ್ನ ಕೆಲವು ಜನರ ಮತ್ತು ಇನ್ನು ಕೆಲವು ಜನರ ಮಧ್ಯೆ ಆಗುವಂತದ್ದು ವಿಚಾರಗಳು ಸಾಂದರ್ಭ ಬರುವಾಗ ಬಹುಶಃ ಅದು ಸಮುದಾಯ ಸಮುದಾಯಕ್ಕೆ ಧರ್ಮ ಧರ್ಮವಾಗಿ ಬರುವಂತ ವಿಚಾರ ಇವತ್ತು ಆಗಿದೆ ಓಕೆ ಇವತ್ತು ಯಾವುದೇ ಒಂದು ವಿಚಾರ ಕೂಡ ತಕೊಂಡಾಗ ಬಹುಶಃ ಇವತ್ತು ಎಲ್ಲಿಯೂ ಕೂಡ 24 ಗಂಟೆ ಕೂಡ ಏನೋ ಇಲ್ಲಿ ನಡೆಯುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ನಡೆಯತಾ ಇದೆ ಹೈತಗರ ಅಂತ ಯಾವುದು ಕೂಡ ಆಗಲಿಲ್ಲ ಸ್ಟಾರ್ಟಿಂಗ್ ಏನಾಯ್ತು ಬಹುಶಃ ಆಗಿಂದಾಗಿ ಕೆಲವೊಂದು ಅಲ್ಲಲ್ಲಿ ಆಗ್ತಾ ಇರ್ತದೆ ಆದರೂ ಕಳೆದ ಒಂದು 10 ದಿವಸ 15 ದಿವಸ ವಿಚಾರ ಏನು ಇದನ್ನ ಪ್ರತಿಯೊಬ್ಬರು ಕೂತ್ಕೊಂಡು ನಿಜವಾದ ಸಮಸ್ಯೆ ಏನಂತ ಹೇಳಿ ಆತ್ಮಲೋಕನ ಮಾಡಿಕೊಂಡು ಅವರವರ ತಪ್ಪನ್ನು ಅವರು ಅರ್ಥ ಮಾಡಿಕೊಂಡಾಗ ಇದಕ್ಕೆ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯವಾಗುತ್ತದೆ ಓಕೆ ನಾನು ಅದಕ್ಕೆ ಸರ್ವ ಜನತೆಗೆ ಯಾರು ಇದನ್ನು ವೀಕ್ಷಿಸುತ್ತಿದ್ದಾರ ಅವರಿಗೆ ನನಗೆ ತಿಳಿದ ಮಷ್ಟಿಗೆ ನಾನು ಹೇಳೋದು ಇದರಲ್ಲಿ ಹೆಚ್ಚು ಕಮ್ಮಿ ಇಲ್ಲದಿರಬಹುದು ಇದ್ದಲಿರಬಹುದು ಇದರ ಎಲ್ಲರ ಭಾಗವಹಿಸು ಕೂಡ ಅಗತ್ಯ ಯಾಕೆ ಅಂತ ಹೇಳಿ ಫಸ್ಟ್ ಏನಾಯ್ತು ಯಾರೊಬ್ಬ ಎರಡು ಹರೀಶ್ ಪೂಜಾರಿ ಮತ್ತು ಇನ್ನು ಎರಡು ಮಾಡ್ರನ ಆರೋಪಿ ಯಾರು ಮಿಥುನ್ ಎಂಬವರು ಒಬ್ಬನಿಗೆ ಚಾಕು ಹಾಕಿದ ಎಲ್ಲಿ ಕಲ್ಲಡಕದಲ್ಲಿ ಅದರ ಮುಂದೆ ಏನು ವಿಚಾರ ಇಲ್ಲ ಆಗ ಚಾಕು ಪೆಟ್ಟದಿಂದ ಅವನೇನು ಕೋಪ ಏನಿಲ್ಲ ಯಾವ ಕಾರಣಕ್ಕೆ ಆಗಿದ್ದಾನೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಅವನನ್ನು ಇಬ್ಬರು ಸಮುದಾಯ ಹಿಡಿದುಕೊಂಡು ಯಾಕೆ ಮಾರಿ ಚಾಕು ಹಾಕಿದ್ದಿ ಒಮ್ಮೆ ಹೇಳಂತ ಕೇಳುವಂತ ವಿಚಾರಕ್ಕೆ ಇವತ್ತು ಬರಬೇಕು ಒಂದು ಕಾರಣ ಬೇಕಲ್ಲ ಒಂದು ಅವನು ಏನನಿಗೆ ಏನಾದರೂ ಮಾಡಿರಬೇಕು ಅತ್ತ ಅವನು ಯಾರಿಗೆ ಬೇರೆರಿಗೆ ತೊಂದರೆ ಮಾಡಿರಬೇಕು ಅತ್ತ ಯಾರಿಗೆ ಅವನಿಗೆ ಬೈದಿರಬೇಕು ಅತ್ತ ಏನಾದರೂ ಇವತ್ತು ಇವರಿಗೆ ನೋವಾಗೊಂದು ವಿಚಾರ ಇರಬೇಕು ಸೋ ಯಾಕೆ ಹಾಕಿದಾನೆ ಅಂತ ಹೇಳಿ ಫಸ್ಟ್ ಬರಬೇಕಾದ್ರೆ ಈ ಎರಡು ಮರ್ಡರ್ ಕೇಸಿನಲ್ಲಿ ಜೈಲಿಗೆ ಹೋಗಿ ಬಂದವನು ಒಬ್ಬನಿಗೆ ಚಾಕು ಆಗಿದಾಗ ಇವನನ್ನು ಹಿಡಿದು ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಏನು ಅಂತ ಕೇಳಬೇಕು ಅವತ್ತು ಅವನಿಗೆ ಹೋಗಿ ಚಾಕು ಹಾಕಿದ್ದಿ ನೀನು ಯಾಕೆ ಹಾಕಿದ್ದಿ ಒಂದು ಹೇಳಿ ಏನು ಕಾರಣ ಓಕೆ ಇನ್ನು ಅಲ್ಲಿ ಚಾಕು ಹಾಕಿದ್ರು ಒಂದು ವರ್ಗದವರು ಅದನ್ನು ಸಂಘಟನೆಯನ್ನು ಬಂದ್ ಅಂತ ಮಾಡಿದರು ಓಕೆ ಆಯ್ತು ಅಲ್ಲಿ ಒಂದು ಬಂದ್ ಅಂತ ಮಾಡುವಾಗ ಒಂದು ಆಯ್ತು ಇವತ್ತು ಏನಾಗಿದೆ ಮುಗಿತ ಅಂತಲೇ ಮುಗಿಹೋಯಿತು ಇನ್ನೊಂದು ಸಂಘಟನೆ ಮುಂದೆ ನಿಂತು ಯಾಕೆ ನೀವು ಬಂದ್ ಮಾಡ್ತೀರಿ ಅಂತ ಹೇಳಿ ಓಪನ್ ಮಾಡಿ ಅದು ಪರೋಕ್ಷವಾಗಿ ಚಾಕು ಹಾಕೋನಿಗೆ ಬೆಂಬಲವ ಅಥವಾ ನೀವು ಯಾಕೆ ಇವರು ತಲೆ ತಗ್ಗಿಸಬೇಕೆಂಬ ಸ್ವಪ್ರತಿಷ್ಠೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿಯೂ ಕೂಡ ಯಾರು ಅಂತ ಹೇಳಿದರೆ ಯಾಕೆ ನೀವು ಓಪನ್ ಮಾಡಿ ಅಂತ ಹೇಳಿ ಇಲ್ಲಿ ಈ ಒಂದು ಎರಡು ಕಡೆಯಿಂದಲೂ ಕೂಡ ಇವತ್ತು ಆಗುವಂತ ವಿಚಾರಗಳು ಎಂತ ಇಲ್ಲ ಎಲ್ಲಾ ಘಟನೆಗಳನ್ನು ನಾವು ಗಮನಿಸೋದಾದ್ರೆ ರಾಜಕೀಯ ಲಾಭಕ್ಕಾಗಿ ಇಂತಹ ಘಟನೆಗಳು ನಡೆಯತಾ ಇದೆ ಅಲ್ಲ ಅದು ಅಲ್ಲಿಗೆ ಬಂದ ಯಾಕೆ ಅಂತ ಹೇಳಿದ್ರೆ ನಾವು ಮೇಲಿಂದ ಮೇಲೆ ನೋಡಿ ಏನು ಕೂಡ ಸುಖ ಇಲ್ಲ ನಮಗೆ ರೋಗ ಏನಂತ ಗೊತ್ತಿಲ್ಲ ಈಗ ಮದ್ದು ಕೊಡ್ಲಿಕ್ಕೆ ಅದನ್ನ ನಾನು ಕೇಳುವಂತದ್ದು ಅಲ್ಲಿ ಎರಡು ಕೂಡ ಸ್ಟ್ರೈ ಬಂದಾಯ್ತು ಒಬ್ಬರು ಪ್ರತಿಭಟನೆ ಬಂದ್ ಮಾಡ್ಲಿಕ್ಕೆ ಹೊರಟ್ರು ಏಮೋ ನೀವು ಬಂದ್ ಮಾಡಬೇಡಿ ಅಂತ ಎಲ್ಲೊಂದು ವಿಚಾರ ಆಯ್ತು ಅಲ್ಲಿ ಸ್ವಲ್ಪ ವಿಮರ್ಶನ ಸ್ವಲ್ಪ ಗ್ಯಾಪ್ ಬಂತು ತದನಂತರ ಸಣ್ಣ ಪುಟ್ಟ ವಿಚಾರಗಳ ಇತ್ತು ಮತ್ತೆ ಹತ್ತು ಒಂದು ವಾರ ಏನು ಕೂಡ ಇರಲಿಲ್ಲ ಸಡನ್ ಆಗಿ ಒಬ್ಬರು ಇಬ್ಬರಿಗೆ ಬೇರೆ ಬೇರೆ ಇಬ್ಬರು ಯುವಕರು ಅವರವರಕ್ಕೆಷ್ಟೇ ಅವ್ರು ಯಾರು ಕೂಡ ಅವ್ರಿಗೆ ಬೆಂಬಲ ಕೊಡೋರು ಇಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಮಾರು ಹೋಗಲಿ ಇವರು ಇಬ್ಬರು ಗಲಾಟೆ ಆದ ತಕ್ಷಣ ಮಧ್ಯದಲ್ಲಿ ಕೆಲವರು ಮಂದಿರದ ಹೊರಗಡೆ ಹೋಗಿದ್ರು ಕೆಲವು ಮಸೀದಿಗಳಲ್ಲಿ ಹೋಗುವಂಥ ವಿಚಾರ ಇವತ್ತಾಯಿತು ಮತ್ತೆ ಅವರು ಇವರಿಗೆ ಆರೋಪ ಮಾಡ್ತಾರೆ ಅವರು ಕಲ್ಲು ಬಿಸಾಡ್ತಾರೆ ಅಂತ ಹೇಳಿ ಇವರು ಅವರಿಗೆ ಮಾತಾಡ್ತಾರೆ ಕಲ್ಲು ಬಿಸಾಡ್ತಾರೆ ಅಂತ ಹೇಳಿ ಕಡೆಗೆ ಇಬ್ಬರು ಸೇರಿ ಪೊಲೀಸ್ ಹತ್ರ ಇಬ್ಬರು ನಮಗೆ ಕಲ್ಲು ಬಿಸಾಡಿದ್ರು ಅಂತ ಹೇಳಿ ಎಲ್ಲೊಂದು ಗೊಂದಲ ಗೂಡಾಗಿದೆ ಹೊರತು ಇದನ್ನು ಅವತ್ತೇ ಆರೋಪಿ ಹಿಡಿದುಕೊಂಡು ಯಾಕೆ ಆಗಿದೆ ಅಂತ ಒಂದು ಆತ್ಮಲೋಕ ಮಾಡ್ಕೊಳ್ತಿದ್ರೆ ಓಕೆ ಈಗ ಉಳ್ಳಾಲದಲ್ಲಿ ಕೂಡ ಇಂತಹ ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇದೆ ಆದ್ರೆ ಸೂಕ್ತವಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ನೋಡಿ ಸೂಕ್ತವಾದ ಕ್ರಮ ಅಂತ ಹೇಳಿದ್ರೆ ಪದೇ ಸಂಪೂರ್ಣ ಎಲ್ಲರೂ ಕೂಡ ಇಲ್ಲ ಇದೊಂದು ಅಲ್ಲಿ ಒಂದು ಇಲ್ಲಿ ಒಂದು ಸಡನ್ ಆಗಿ ನೋಡಿ ಎಲ್ಲ ಕೂಡ ಶಾಂತ ರೀತಿಯಿಂದ ಇರ್ತದೆ
ಮೊನ್ನೆ ಉಳ್ಳಾಲದ ಎಲ್ಲೆ ಕೂಡ ಶಾಂತಿಯಿಂದ ಇತ್ತು. ಪಾಪ ಚಿರಂಜೀವಿ ಅಂತ ಯಾವುದಕ್ಕೆ ಇಲ್ಲದ ಅವನು ಬೈಕಲ್ಲಿ ಹೋಗ್ತಾನೆ, ಅವನಿಂದ ಹೊಡೆದು ಹೋಗ್ತಾರೆ. ಎಲ್ಲ ನಾಕಬಂದಿ ಎಲ್ಲ ಇದೆ, ಎಷ್ಟೇ ನಾಕಬಂದಿ ಹಾಕಿದ್ರು ಕೂಡ ಒಳಗಿನ ರಸ್ತೆ ಬೇರೆ ಬೇರೆ ರಸ್ತೆಗಳಿದೆ. ಸೊ ಪೊಲೀಸ್ಗೂ ನಮಗೆ ಸರ್ ಮನುಷ್ಯರಲ್ವ, ಎಲ್ಲ ಕೂಡ ಅವರನ್ನೇ ಒಮ್ಮೆಲೆ ನಾವು ಅವ್ರಿಗೆ ಈಗೇನಾಗಿದೆ ನಾವು ನೈತಿಕವಾದ ಬೆಂಬಲ ಕೊಡಬೇಕು. ಜನಸಾಮಾನ್ಯರು ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ ಅವರು ಎಲ್ಲ ವರ್ಗದವರು ಖಂಡಿಸಬೇಕು. ಅದು ಯಾರೇ ಇರಲಿ. ಓಕೆ, ನೀವು ಹೇಳಿದ್ರಿ ಇದೀಗ ಪೊಲೀಸರು ಕೂಡ ಎಲ್ಲವನ್ನ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಜನಸಾಮಾನ್ಯ ಸಹಕಾರ ಕೊಟ್ಟರೆ ಮಾತ್ರ ಆಗುತ್ತೆ. ಆದರೆ ಇಂತಹ ಒಂದು ಘಟನೆಗಳು ನಡೆದೇ ಇರುವ ಹಾಗೆ ಅವರಿಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಯಾವುದೇ ಘಟನೆಗಳು ನಡೆದೇ ಇರುವಾಗ ನೋಡಲಿಕ್ಕೆ ಬಾಲಕಾಶ ಅಷ್ಟು ಸುಲಭ ಇಲ್ಲ. ಎಲ್ಲಿ ಕಣ ಜನಸಾಮಾನ್ಯರು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಬಹುಶಃ ನಾವು ಇವತ್ತು ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಸಹಕಾರ ಕೊಟ್ಟಾಗ ಬಹುಶಃ ಇದು ಯಾವುದು ಕುಡಿಯೋತ ಅಂತ ವಿಚಾರ ಆಗ್ತದೆ. ಈಗ ನೋಡಿ, ಪೊಲೀಸ್ ಇಲಾಖೆ ನಾವು ಹೇಳ್ತೇವೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಾರೆ, ಪೊಲೀಸ್ ಇಲಾಖೆ ಗೊಂದಲಗಳು ಆಗೋದು ಬೇಡ ಅಂತೇಳಿ 145 ಸೆಕ್ಷನ್ ಹಾಕಿದ್ರು. ಇದನ್ನು ವೈಲೇಟ್ ಮಾಡಿ ಬೈ ಫೋರ್ಸ್ ಯಾರು ಮನೆಗೆ ಹೋದರು, ಯಾರು ಜನಪ್ರತಿನಿಧಿದ್ರು. ನಾ ಒಂದು ಕಡೆ ನೀವು ಪೊಲೀಸ್ಗೆ ಹೇಳ್ತೀರಿ, ಪೊಲೀಸ್ ಏನು ಮಾಡ್ತಾರೆ ಅಂತ, ಪೊಲೀಸನ್ನು ಕ್ರಮ ತಗೊಳ್ಬೇಕು ಅಂತ ಹೇಳಿಕೊಂಡು ಯಾರು ಕೂಡ ಜನ ಸೇರಬೇಡಿ ಟೆನ್ಷನ್ ಇದೆ ಅಂತ 145 ಸೆಕ್ಷನ್ ಹಾಕಿದಾಗ ಅದನ್ನು ವೈಲೇಟ್ ಮಾಡಿಕೊಂಡು ಜಾಬ್ ಜನಪ್ರತಿನಿಧಿ ಹೋಗಿ ಮುಂದೆ ನಿಲ್ತಂತಾದ್ರೆ ಆಗ ಉದ್ದೇಶ ಏನಿದೆ ಅದು. ಓಕೆ, ಇನ್ನು ರಾಜಕೀಯ ಪ್ರಭಾವ ಇಲ್ಲ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಅವರು ತನಿಖೆನ ಮಾಡಬಹುದಲ್ಲ? ಖಂಡಿತವಾಗಿ ಸ್ವತಂತ್ರವಾದ ತನಿಖೆ ಮಾಡಬೇಕು, ಯಾರು ಬೇಡ ಅಂತ ಕೂಡ ಹೇಳೋದಿಲ್ಲ. ನೋಡಿ, ಯಾವುದೇ ಒಬ್ಬ ಜನಪ್ರತಿನಿಧಿ ಯಾವುದೇ ಪಕ್ಷದವನಿರಲಿ ಮತ್ತೆ ಯಾವುದೇ ಒಂದು ಸರ್ಕಾರ ಇರಲಿ, ಆ ಸರ್ಕಾರದ ಕಾಲದಲ್ಲಿ ಮತ್ತೆ ಜನಪತಿನ ಏರಿಯಾದಲ್ಲಿ ಗಲಭೆ ಉಂಟು ಮಾಡಬೇಕಂತ ಯಾರಿಗೂ ಕೂಡ ಇಷ್ಟ ಇರುವುದಿಲ್ಲ. ಎಲ್ಲ ಜನಪ್ರತಿನಿಧಿಗಳು ನನ್ನ ಶಾಂತಿಯಿಂದ ಇರಬೇಕು, ಅಭಿವೃದ್ಧಿ ಬರಬೇಕು ಹಾಗೂ ನೆಮ್ಮದಿ ಮತ್ತು ಅಭಿವೃದ್ಧಿ ಹೊಂದಬೇಕು. ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಎಲ್ಲ ಜನಪ್ರತಿನಿಧಿಗಳೇ ಇರುವಂತ ವಿಚಾರ ಇವತ್ತು ಆಗ್ತದೆ. ಆದರೆ ಕೆಲವರು ತೆಕ್ಕೊಂಡು ಹೋಗುವಂತಹ ಆ ಒಂದು ಗೊಂದಲ ವಾತಾವರಣ ಧೈರ್ಯವಾಗಿ ಅದನ್ನು ವಿರೋಧಿಸುವ ಮತ್ತು ನಿರ್ಭಯವಾಗಿ ಅದಕ್ಕೆ ಅದು ಆಗಬಾರದು ಇದು ಸರಿಯಲ್ಲ ಅಂತ ಹೇಳುವಂತ ಆ ತಾಕತ್ತನ್ನು ಜನಪ್ರತಿನಿಧಿ ಹಮ್ಮಿಕೊಂಡು ಬರಬೇಕು. ಓಕೆ, ನಾವು ಪ್ರತಿ ವರ್ಷ ಕೂಡ ಗಮನಿಸ್ತೇವೆ, ಇದೀಗ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರಿಗೆ ಶಾಂತಿ ಬೇಡ, ಎಲ್ಲೋ ಒಂದು ಕಡೆ ಗಲಾಟೆಯನ್ನ ಮಾಡೋದ್ರ ಮೂಲಕ ತಮ್ಮ ಪ್ರಚಾರವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಆಗ್ತಾ ಇದೆ. ಖಂಡಿತವಾಗಿ ನೋಡಿ, ಪ್ರತಿಯೊಂದು ಕೂಡ ರಾಜಕೀಯ ನಾಯಕರನ್ನು ನಾವು ಇವತ್ತು ದೋಷಿಸುವುದು ಸರಿಯಲ್ಲ. ರಾಜಕೀಯ ನಾಯಕರಿಗೆ ಯಾವ ತಪ್ಪನ್ನು ಇವತ್ತು ಮಾಡಿದ್ದಾರೆ, ಯಾರು ಬೇಡ ನೀವು ಶಾಂತಿ ರೀತಿಯಿಂದ ಇರಬಾರ್ದು ಅಂತ ಯಾರು ಕೂಡ ಹೇಳಿದಾರ? ಅಥವಾ ಯಾರಾದ್ರೂ ಆರೋಪಿಗಳಿಗೆ ಬೆಂಬಲ ಮಾಡಿ ಕೊಟ್ಟವರು ಯಾರಾದ್ರು ಇವತ್ತು ಜನಪ್ರತಿನಿಧಿ ಮತ್ತು ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರಾ? ಇದನ್ನು ನೋಡ್ಬೇಕಲ್ಲ. ಯಾವ ರೀತಿ ಅಥವಾ ಏನು ಗಲಾಟೆ ಮಾಡ್ಲಿಕ್ಕೆ ಯಾರಾದ್ರು ಇವತ್ತು ಅವ್ರಿಗೆ ಏನಾದ್ರು ಅಥವಾ ಗಲಾಟೆ ಪರವಾಗಿ ಇವತ್ತು ನಿಂತವ್ರು ಯಾರಾದ್ರು ಇದ್ದಾರಾ? ಯಾವುದೇ ಯಾವ ಕೋಮು ಯಾವ ಸಮುದಾಯದಿರಲಿ ಯಾವ ವರ್ಗದವರು ಇರಲಿ ಈ ರೀತಿಯ ಗಲಾಬೆ ಉಂಟು ಮಾಡೋದು ಯಾರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸುವಂತ ವಿಚಾರದಲ್ಲಿ ಇಲ್ಲ. ಬಹುಶಃ ಎಲ್ಲ ಗೊಂದಲಗಳನ್ನು ತಂದು ರಾಜಕೀಯದವರ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಕೂಡ ಸರಿಯಲ್ಲ. ಇದೊಂದು ಉತ್ತಮವಾದ ಬೆಳವಣಿಗೆ ಕೂಡ ಅಲ್ಲ. ಇದರಿಂದಾಗಿ ಸಮಸ್ಯೆ ಬಗೆಹರಿದ ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ಖುಷಿ, ರಾಜಕೀಯದ ಮೇಲೆ ಬ್ಲೇಮ್ ಆಗ್ತಾರೆ, ಆಗಲಿ ಏನು ಬೇಕಾದ್ರೂ ಆಗಲಿ ಆಗುವ ಸಮಸ್ಯೆಯನ್ನು ಬಿಟ್ಟು ವಿಚಾರಣೆ ಅಂತ ಹೇಳಿದರೆ ರಾಜಕೀಯದವರನ್ನು ಟಾರ್ಗೆಟ್ ಮಾಡೋದು, ಎಲ್ಲ ಇವರು ಹೇಳಿದಾಗೆ ನಾವು ಮಾತಾಡಬೇಕು, ಇವರು ಹೇಳಿದಲ್ಲಿಗೆ ನಾವು ಹೋಗಬೇಕು, ಇವರು ಹೇಳಿದಂದು ಕಲರ್ ಡ್ರೆಸ್ ನಾವು ಹಾಕಬೇಕು, ಈ ಜನರ ಮಧ್ಯೆ ಸೋಷಿಯಲ್ ಮೀಡಿಯಾ ಇವರು ಹೇಳಿದಾಗೆ ನಾವು ಪರಿಹಾರ ಕೊಡಬೇಕು, ಇವರು ಕೇಳಿದವರಿಗೆ ನಾವು ಕೇಳಿದಷ್ಟು ಕೊಡಬೇಕು. ಇದೆಲ್ಲ ಕೂಡ ಜನಪ್ರತಿನಿಧಿಗಳಿಗೆ ಅವರದೇ ಆದ ಸಂವಿಧಾನಬದ್ಧವಾದ ಒಂದು ಅವಕಾಶ, ಅವರನ್ನು ಚೆನ್ನಾಗಿ ಈ ಜಿಲ್ಲೆಯ ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಬಿಟ್ಟು ಬಿಡಿ. ಎಲ್ಲ ಪ್ರತಿಯೊಂದು ಅವರಿಗೆ ಅವರದಾದ ವಿಚಾರಗಳಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದಾದ್ರೆ ಇದೀಗ ಅವರವರ ಕ್ಷೇತ್ರಗಳ ಅಭಿವೃದ್ಧಿಯನ್ನ ಬಿಟ್ಟು ಇಂತಹ ಒಂದು ಘಟನೆಗಳತ್ತ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಾ ಇದ್ದಾರೆ ರಾಜಕೀಯ ನಾಯಕರು. ಖಂಡಿತವಾಗಿಲ್ಲ, ಎಂತ ಒಂದು ಉದಾಹರಣೆ ಅದಿದ್ರು ಕೊಡಿ. ಯಾಕೆಂತ ಹೇಳಿದ್ರೆ ಒಂದು ಯಾರು ಯಾಕೆ ನಾವು ಯಾವುದೇ ವಿಚಾರಗಳನ್ನ ಹೇಳ್ಬಹುದು, ಒಂದು ಎರಡು ಬಿದ್ದು ಉದಾಹರಣೆ ಕೊಟ್ಟರೆ ಅದಕ್ಕೆ ನಾವು ವಿಚಾರಗಳನ್ನ ನಾವೀಗ ಸತ್ಯವ ಏನಂತ ನಮ್ಗೆ ಹೇಳಲಿಕ್ಕೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದ್ರೆ ಆತ್ಮಾವಲೋಕನ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬೇಕಾಗ್ತದೆ, ಎಲ್ಲ ರಾಜ್ಯದವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಲ್ಲಿಯಾದ್ರೂ ನಮ್ಮಿಂದ ತಪ್ಪಾಗಿದೆ, ನಾವೇನಾದ್ರೂ 144 ಸೆಕ್ಷನ್ ವಯೋಲೇಷನ್ ಮಾಡ್ಲಿಕ್ಕೆ ಹೋಗಿದ್ದೇವೆ, ಅದು ಯಾರಿಗಾದ್ರೂ ಬೆಂಬಲ ಆಗಿ ನಿಂತಿದೆ ನಮ್ಗೆ ಹೇಳಿದಾಗ ಖಂಡಿತವಾಗಿಯೂ ಅದನ್ನು ಸರಿಪಡಿಸಲಿಕ್ಕೆ ಆಗ್ತದೆ. ಅಂತ ಯಾವುದೇ ವಿಚಾರಗಳಿಲ್ಲಲ್ಲ, ಬಹಳ ಸ್ಪಷ್ಟತೆ ಇಲ್ಲಿ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಒಬ್ಬರೊಬ್ಬರನ್ನು ದೂಷಿಸುವ ಬದಲು ನಮ್ಮ ನಮ್ಮ ಜವಾಬ್ದಾರಿ ಏನು ಅಂತ ಆಲೋಚನೆ ಮಾಡಬೇಕು. ನನಗೊಂದು ವಿದ್ವಾಂಸರು ಒಂದು ವಿಚಾರ ಹೇಳ್ತಾ ಇದ್ರು, ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಟೀ ಅಂಗಡಿ ಅಂತೆ, ಚಾದ ಅಂಗಡಿ. ಈ ಟೀ ಅಂಗಡಿ ಅವನು ಎಷ್ಟು ಹುಷಾರಿದ್ದಾನೆ ಅಂತ ಹೇಳಿದರೆ, ಅವನು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಏನು ಮಾಡಬೇಕಂತ ಹೇಳುವಂಥ ಶಕ್ತಿ ಅವನ ಹತ್ರ ಇದೆ.
ಈ ದೇಶದ ರಾಷ್ಟ್ರಪತಿ ಏನು ಮಾಡಬೇಕಂದಲಿ ಕೂಡ ಈ ಟಿ ಅಂಗಡಿಯವನು ಚಾದ ಅಂಗಡಿಯವನು ಹೇಳುವಂತ ಶಕ್ತಿ ಇದೆ ಮತ್ತೆ ಈ ನಮ್ಮ ದೇಶದ ಸಚಿನ್ ತೆಂಡೂಲ್ಕರ್ ಹೇಗೆ ಬ್ಯಾಟ್ ಮಾಡಬೇಕು ಇನ್ನೊಬ್ಬಗೆ ಬಾಲ್ ಮಾಡಬೇಕು ಎಲ್ಲವನ್ನೂ ಕೂಡ ಹೇಳುವ ಶಕ್ತಿ ಈ ಚಾ ಅಂಗಡಿಯವನಿಗೆ ಇದೆ ಅದು ಸರಿಯಾದ ಚಾ ಮಾತ್ರ ಮಾಡಿ ಕೊಡೋದಿಲ್ಲ ಅವನು ಬೇರೆಲ್ಲ ಕೂಡ ಗೊತ್ತಿದೆ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ನಾವು ಕೂತ್ಕೊಂಡು ಎಲ್ಲ ವಿಚಾರಗಳು ಹೇಳ್ತೇವೆ ನಾವು ಮತ್ತೆ ಸರಿ ನಮ್ಮ ಕೊಡುಗೆ ಏನಂತಿಲ್ಲ ಅರ್ಥ ಮಾಡೋದಿಲ್ಲ ಸೊ ನಾವು ಇನ್ನೊಬ್ಬರನ್ನು ದ್ವೇಷಿಸುವ ಬದಲು ನಮ್ಮ ನಮ್ಮ ಕೊಡುಗೆಗಳು ಏನು ಅಂತ ನಾವು ಆಲೋಚನೆ ಮಾಡ್ಲಿಕ್ಕೆ ಇವತ್ತು ಬೇಕಾಗ್ತದೆ ಓಕೆ ಹಾಗೇನೇ ಇದೀಗ ಬಿಸಿ ರೋಡ್ ನಲ್ಲಿ ಗಲಾಟೆ ನಡೆಯಿತು ಪ್ರತಿಭಟನೆ ಆಯಿತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು ನೋಡಿ ಕಾಂಗ್ರೆಸ್ ಬೃಹತ್ ಮಟ್ಟದ ಸಮಾವೇಶ ಹಮ್ಮಿಕೊಂಡಿತ್ತು ಮಂಗಳೂರಿನಲ್ಲಿ ಆದರೆ ಈ ಎಲ್ಲ ಗೊಂದಲ ಇದೆ ಅಂತ ಹೇಳಿಕೊಂಡು ಯಾಕಂದ್ರೆ ಸೆಕ್ಷನ್ ಕೂಡ ಆ ಸಂದರ್ಭದಲ್ಲಿ ಜಾರಿ ಅದನ್ನ ನಾನು ಕ್ಲಾರಿಫೈ ಮಾಡ್ತೇನೆ ನಾವು ಬೃಹತ್ ಮಟ್ಟದ ಸಮಾವೇಶ ಮಾಡೋದು ಉದ್ದೇಶ ಇತ್ತು ಅದು ಈ ಒಂದು ಗೊಂದಲ ಸಮಯದ ಬೇಡ ಅಂತ ಪರ್ಮಿಷನ್ ತಕೊಂಡು ನಮ್ಮ ಅಖಿಲ ಭಾರತ ರಾಷ್ಟ್ರಮದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷರು ಎಲ್ಲರೂ ಕೂಡ ಬರ್ತಾ ಇದ್ದರು ಕೂಡ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಮಟ್ಟದ ಸಮಾವೇಶ ಆಗಿದ್ರು ಕೂಡ ಇಲ್ಲಿ ಪರ್ಮಿಷನ್ ತಕೊಂಡು ಅಷ್ಟೊಂದು ವಾತಾವರಣ ಇತ್ತು ಸರಿಯಿಲ್ಲದಿದ್ದ ಕಾರಣ ನಾವು ಸಂಕೇತ ಮಾಡೋ ಅಂತ ಹೇಳಿಕೊಂಡು ನಮ್ಮ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತ ಹೇಳಿಕೊಂಡು ವಿಶಾಲವಾದ ಜಾಗದಲ್ಲಿ ಹಾಲಿನ ಒಳಗಡೆ ಕಾರ್ಯಕ್ರಮ ಮಾಡಿದ್ದು ಮತ್ತೆ ನಮ್ಮ ಕಾರ್ಯಕ್ರಮ ಅದು ಮಂಗಳೂರು ತಾಲೂಕಿನಲ್ಲಿ ಆದಂತ ಕಾರ್ಯಕ್ರಮ ಈ 144 ಸೆಕ್ಷನ್ ಇದ್ದಂತದ್ದು ಬಂಟ್ವಾಳ ತಾಲೂಕಿಗೆ ಸೀಮಿತವಾಗಿರುವಂತದ್ದು ಇದೆಲ್ಲ ಇದನ್ನ ಹೇಳಿದಲ್ಲ ಇದೆಲ್ಲ ಕೂಡ ಅಪಪ್ರಚಾರ ಮತ್ತು ಇನಿತ ಏನಂತಿಲ್ಲ ಒಟ್ಟು ಅದು ಹಾಗೆ ಆಗಿದಿಲ್ಲ ಆಚೆ ಮಾಡಬೇಕಲ್ಲ ಆಯ್ತು ನಾವೇನು 144 ಸೆಕ್ಷನ್ ಇದ್ದಾಗ ಏನು ಮಾರ್ಗದಲ್ಲಿ ಪ್ರತಿಭಟನೆ ಮಾಡಿಕೊಂಡು ಹೋಗಿದ್ದೇವ ನಾವು ಪ್ರಶ್ನೆ ಒಂದು ಹಾಲ್ ನೊಳಗಡೆ ಕಾರ್ಯಕ್ರಮ ಯಾರು ಕೂಡ ಮಾಡಬಹುದು ಅಲವಾಡಿಸಲ್ ಆಗಿದೆ ಆಗ ಪಿಂಡ್ರಾಯ್ ವಿಜಯ ನಮ್ಮ ಕೇರಳದ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಬಂದಿದ್ರಲ್ಲ ಬರ್ತಾರಂತ ಇದ್ರಲ್ಲ 144 ಸೆಕ್ಷನ್ ಹಾಕಿದಾಗ ಇದೇ ನಮ್ಮ ಪ್ರತಿಪಕ್ಷದವರು ಪರ್ಮಿಷನ್ ತಕೊಂಡು ಇವರು ಪ್ರತಿಭಟನೆ ಮಾಡಲಿಲ್ವಾ ನೇರ ಮೈದಾನದಲ್ಲಿ ಆವಾಗ ಪೊಲೀಸರು ಹಾಕಿ ಇವರಿಗೆ ನಿರಾಕರಿಸಿದೆ ಪರ್ಮಿಷನ್ ಅವರಿಗೆ ಪರ್ಮಿಷನ್ ತಕೊಂಡಾಗ ಮಾಡಬಂದಿಲ್ಲ ನಮಗೆ ಅವಕಾಶ ಮಾಡಿ ಕೊಡಬೇಕಂತ ಹೇಳಿದಾಗ ಅವರಿಗೆ ಪರ್ಮಿಷನ್ ತಕೊಂಡು ಅವರು ರೋಡಲ್ಲಿ ಮೆರವಣಿಗೆ ಮಾಡಿ ಗ್ರೌಂಡ್ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿಲ್ವಾ ಸೊ ನಾನು ಹೇಳಿದಂತೆ ಬರೇ ನಾವು ಒಬ್ಬರ ದೋಷಿಸುವ ಬದಲು ಅದಾಗ ಅಲ್ಲಿ ಆಗಿದೆ ಇಲ್ಲಿಗೆ ಆಗಿದೆ ಅದಕ್ಕೆ ಇದಕ್ಕೆ ವ್ಯತ್ಯಾಸವಿಲ್ಲ ಅಲ್ಲಿ ಬಂಟ್ವಾಳದಲ್ಲಿ ಎಲ್ಲಿ ಸೆಕ್ಷನ್ ಇದೆ ಎಲ್ಲಿ ಟೆನ್ಷನ್ ಇದೆ ಒಂದು ಹೊಲಗಡೆ ಅಲ್ಲ ಮಾರ್ಗದ ಮಧ್ಯೆ ಮೆರವಣಿಗೆ ಆಗುವಂತ ವಿಚಾರ ಇಲ್ಲಿ ಪಾಪ ನಮ್ಮ ಶರತ್ ಎಂಬ ಸಹೋದರ ಇವತ್ತು ಈಗ ಅಂತ ಸೀರಿಯಸ್ ಕಂಡೀಷನ್ ಆಸ್ಪತ್ರೆಯಲ್ಲಿದ್ದಾರೆ ಗೊಂದಲಗಳಿ ಇವರು ಮಾರ್ಗದ ಮಧ್ಯೆ ವರ್ಲ್ಡ್ ಕಪ್ ಭಿನ್ನಾದ ಜಯಿಸಿದ ರೀತಿ ಮಾಡಿದ್ರೆ ಪರಿಸ್ಥಿತಿಯನ್ನು ನಮಗೆ ಲಾಟ್ ಡಿಸ್ಕನೆಕ್ಟಿವಿಟಿ ಇದೆ ಇವತ್ತು ಜನಸಾಮಾನ್ಯರು ಇರುವಂತಂದು ಯಾಕೆ ಬಹಳ ಡಿಸ್ಕನೆಕ್ಟ್ ಯಾಕೆಂತ ಹೇಳಿದರೆ ಇಲ್ಲಿರುವಂಥ ವಿಚಾರಗಳು ನಾವು ಮಾಡೋ ವರ್ತನೆಗಳು ಒಂದಕ್ಕೊಂದು ಇದಾಗ್ತಾ ಇಲ್ಲ ಬಿಸಿ ರೋಡ್ ನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದ್ರು ಕೂಡ ಸಮಾವೇಶ ನಡೀತು ಅನ್ನುವಂಥದ್ದನ್ನ ನೀವು ಹೇಳಿದ್ರಿ ಆದ್ರೆ ಇದೀಗ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಜನರು ಕೂಡ ಸಾಕಷ್ಟು ಭಯಭೀತರಾಗಿದ್ರು ಯಾಕಂದ್ರೆ ಏನಾಗ್ಬೋದು ಅನ್ನುವಂತಹ ಸಿಚುವೇಶನ್ ಅವರಿಗೆ ಗೊತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಇದೀಗ ಕಾಂಗ್ರೆಸ್ ಸಮಾವೇಶವನ್ನ ಮಾಡುವಂತಹ ಬದಲು ಅವರಿಗೆ ಒಂದು ಶಾಂತಿಯನ್ನ ಅಲ್ಲಿ ಕಾಪಾಡುವಂತಹ ಪ್ರಯತ್ನ ಮಾಡಬಹುದಿತ್ತಲ್ಲ ಖಂಡಿತವಾಗಿಯೂ ಶಾಂತಿ ಕಾಪಾಡಲಿಕ್ಕೆ ಬೇಕಾಗಿ ಪೊಲೀಸ್ ಇಲಾಖೆಗೆ ಫ್ರೀಯಾಗಿ ಹ್ಯಾಂಡ್ ಕೊಟ್ಟಂತ ವಿಚಾರ ಈ ಸಮಾವೇಶ ಬಹಳಷ್ಟು ಮುಂದೆ ಫಿಕ್ಸ್ ಆದಂಥದ್ದು ಇದನ್ನು ಅದನ್ನೇ ಸಣ್ಣ ಸಾಂಕೇತಿಕ ಮಾಡಿದಂಥ ವಿಚಾರ ಈ ಸಮಾವೇಶಕ್ಕೆ ಮತ್ತು ಈ ಪ್ರತಿಮನೆಗೆ ಯಾವುದೇ ಕೂಡ ಕನೆಕ್ಷನ್ ಒಂದು ಸಂಬಂಧವಿಲ್ಲ ಮತ್ತು ಸಮತೋಲನ ಕೂಡ ಇಲ್ಲ ನಾನು ಕೇಳಿ 144 ಸೆಕ್ಷನ್ ಆದಾಗ ಹಿಂದೆ ಕೂಡ ಬೇರೆಯವರಿಗೆ ಪರ್ಮಿಷನ್ ತೆಕ್ಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇಲ್ಲಿ ಬೇಕಾದಂಥ ಎಲ್ಲ ಶಾಂತ ರೀತಿಯಿಂದ ಬೇಕಾದಂಥ ಎಲ್ಲ ವಾತಾವರಣಕ್ಕೆ ಇರುವಂಥ ವಿಚಾರ ಈಗ ಅದನ್ನು ಇಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕ್ರಮ ಮಾಡೋದು ಕೇಳೋ ಬದಲು ಅಲ್ಲಿ ಇಲ್ಲಿ 144 ಸೆಕ್ಷನ್ ಇರಲಿಲ್ಲ ಇದು ಮಂಗಳೂರು ತಾಲೂಕು ಮಂಗಳೂರು 144 ಸೆಕ್ಷನ್ ಇರಲಿಲ್ಲ ಬರೀ ಬಂಟ್ವಾಳ ತಾಲೂಕದಲ್ಲಿ ಮಾತ್ರ ಇತ್ತು ನಾವು ಇವತ್ತು ಕೇಳಬೇಕೇನು ಅಲ್ಲಿ 144 ಸೆಕ್ಷನ್ ಇದ್ದ ಇಲ್ಲಿ ಇರಲಿಲ್ಲ ಅಲ್ಲ ಅದು ಯಾಕೆ ಆಗಲಿಲ್ಲ ಪೊಲೀಸ್ ಹತ್ರ ಕೇಳಿದ್ರೆ ಆಯ್ತು ಏನು ರಿಲ್ಯಾಕ್ಸ್ ಮಾಡಿದಲ್ಲ ಬಂಟ್ವಾಳ ತಾಲೂಕಲ್ಲಿ ಇರಲಿಲ್ಲ ಇಲ್ಲಿ ಗಲಾಟೆ ಯಾವುದು ಕೂಡ ಇಲ್ಲ ಅಂತೇಳಿ ಎಲ್ಲಿ ಇದೆ ಅಲ್ಲಿ ಯಾಕೆ ನೀವು ವೈಲೇಟ್ ಮಾಡಿದ್ರೆ ಯಾರು ಅವ್ರ ಹತ್ರ ಕೇಳ್ತಾರ ನೀವು ಯಾಕೆ ವೈಲೇಟ್ ಮಾಡಿದಿರಿ ಅಲ್ಲಿ ಶರತ್ ಎಂಬ ಸಹೋದರ ಬಹಳ ಸೀರಿಯಸ್ ಆಗಿ ಐಸಿಯುಲ್ಲಿದ್ದಾನೆ ನೀವು ಇಲ್ಲಿ ವರ್ಲ್ಡ್ ಕಪ್ ವಿನ್ ಆದ ಜೆಸಿ ಮಾಡಿ ಯಾರ ವಿರುದ್ಧ ನೀವು ಮಾಡಿದ್ದು ಯಾಕಾಗಿ ಮಾಡಿದ್ದೀರಿ ಯಾರ ವಿರುದ್ಧ ಜಯ ಗೆದ್ದಿದ್ದೀರಿ ನಾವೇನು ಏನು ಯುದ್ಧ ಗೆದ್ದು ಬಂದಿದ್ದೇವೆ ಪಾಕಿಸ್ತಾನ ವಿರುದ್ಧ ಯುದ್ಧ ಗೆದ್ದು ಬಂದಿದ್ದೇವೆ ಅವ್ರ ಹತ್ರ ಯಾರ ಹತ್ರ ಕೇಳಿದಾರ ಅವ್ರ ಹತ್ರ ಯಾಕೆ ಏನು ಯಾವ ಎಲ್ಲಿ ಏನು ವರ್ಲ್ಡ್ ಕಪ್ ವಿನ್ ಆಗಿ ನಾವು ಬಂದಿದ್ದೇವೆ ಅದು ಯಾರ ವಿರುದ್ಧ ಇದು ಜಯಿಸುವಂತದ್ದು ದ್ವೇಷವಂತದ್ದು ಅವ್ರದ್ದು ನಾಲ್ಕು ಪ್ರಶ್ನೆ ಕೇಳ್ಬೋದಲ್ಲ ಅವ್ರ ಆತ್ಮನಿಧಾನ ಹೇಳ್ಬೇಕಲ್ಲ ಏನು ವಿಚಾರ ಅಂತ ಹೇಳಿ ಓಕೆ ಕಾದ್ರ ಅವರೇ ಹಾಗೆ ಎಸ್ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ಅನ್ನ ತಕ್ಕೊಳ್ಳೋಣ ಎಸ್ ವೀಕ್ಷಕರೇ ಇದೀಗ ಯುಟಿ ಕಾದ್ರ ಹತ್ರ ಇನ್ನಷ್ಟು ವಿಚಾರಗಳನ್ನ ನಾವು ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್
ಬ್ರೇಕ್ ನಂತರ ಶಾಂತಿ ಕಾಪಾಡುವಲ್ಲಿ ವಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ಇದೀಗ ಯುಟಿ ಕಾದರ್ ಅವರ ಇನ್ನೊಂದು ವಿಚಾರ ಇದೀಗ ರಾಮಾನಾಥರೆಯವರು ಸಾಕಷ್ಟು ಪ್ರೆಸ್ ಮೀಟ್ ಗಳನ್ನು ಮಾಡಿದ್ರು ಅದರ ವಿಚಾರ ಗೋಷ್ಠಿಗಳನ್ನು ಸಾಕಷ್ಟು ಮಾಡಿದ್ದಾರೆ. ಆದರೆ ಬಿಸಿ ರೋಡ್ ಒಂದು ಶಾಂತಿಯುತವಾದಂತಹ ಪ್ರದೇಶ ಆದರೆ ಅಲ್ಲಿ ಒಂದು ಘಟನೆ ಆಯಿತು ಈ ರೀತಿ ಪ್ರತಿಭಟನೆಗಳಾಯಿತು ಆದರೆ ಇದರ ಬಗ್ಗೆ ಅವರಿಗೆ ಕ್ರಮವನ್ನ ಅಥವಾ ಶಾಂತಿಯನ್ನ ಕಾಪಾಡಲಿಕ್ಕೆ ವಿಫಲರಾದರು. ಖಂಡಿತವಾಗಿಯೂ ರಮಣತ್ರಯಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಎಲ್ಲಿ ವಿಫಲರಾಗಿದ್ದಾರೆ ಸಮಸ್ಯೆ ಬಂದಾಗ ಇವತ್ತು ಶಾಂತಿಯಿಂದ ಇದೆ ಅಲ್ಲ ಮೊನ್ನೆ ಅಲ್ಲಿ ಒಂದು ಆವಾಗ ಒಂದು ನಮ್ಮ ಶರತ್ ಅವರ ಶವಯಾತ್ರೆ ತಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಗೊಂದಲ ಆಯಿತು. ಅದು ಬಿಟ್ಟು ಅಲ್ಲಿ ಬೇರೆ ಏನು ಕೂಡ ಆಗಲಿಲ್ಲ. ಅದರ ನಂತರ ಅಶ್ರಫ್ ಅವರದು ತಕೊಳ್ಳೋ ಸ್ವಲ್ಪ ಸಮಸ್ಯೆ ಆಯಿತು. ಬೇರೆ ಏನಲ್ಲಿ ತದ ನಂತರ ನಾಲ್ಕು ದಿನ ಆದ್ರೆ ಇಂತಹ ಹಿತಕರ ಘಟನೆಗಳು ನಡೆಯೋದಕ್ಕಿಂತ ಮುಂಚೆನೇ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಆದ ನಂತರ ಅಥವಾ ಇನ್ನೊಂದು ಯಾವುದೇ ವಿಚಾರ ಆದ ನಂತರ ಅಲ್ಲಿ ಶಾಂತಿ ಕಾಪಾಡೋದಕ್ಕಿಂತ ಅದಕ್ಕಿಂತ ಮುಂಚೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕು. ಮೊದಲು ಸಲಹೆ ಕೊಡಿ ಏನು ಮಾಡಬೇಕಿತ್ತು ಅಂತ ಹೇಳಿ. ಬಂಧಿಸ್ತಾರೆ ಪೊಲೀಸ್ ಗೆ ನೀವು ಬಂಧಿಸಲಿಕ್ಕೆ ಸಮಯಶ ಕೊಡಬೇಕಲ್ಲ. ಈಗ ಯಾರು ಮಾಡಿದ ಯಾರಿಗೆ ಕೂಡ ಗೊತ್ತಿಲ್ಲ. ಅದು ವಿಚಾರ ಕೇಳುವಾಗ ಏನು ಹೇಳ್ತಾರೆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳನ್ನು 2 ದಿನದಲ್ಲಿ ಬಂಧನ ಮಾಡಿದ್ರು. ಆದರೆ ಇದಕ್ಕೆ ಶರತ್ನ ಕೊಲೆ ಮಾಡಿ ಇಷ್ಟು ದಿನ ಆದರೂ ಕೂಡ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ನಾನು ಹೇಳಿ ಯಾಕೆ ಅಂತ ಹೇಳಿದ್ರೆ ಪೊಲೀಸಿಗೆ ಉತ್ತಮವಾದ ಸಮಾವಕಾಶ ಕೊಡಬೇಕು. ಈಗ ಈ ಕೇಸಿಗೆ ಮತ್ತು ಈ ಕೇಸಿಗೆ ಸಂಬಂಧ ಇದೆ ಅಂತ ನಮಗೆ ಏನು ಕೂಡ ಗೊತ್ತಿಲ್ಲ. ಜನರಿಗೆ ವಿಚಾರ ಹೇಳುವಂತದ್ದು ಇದರಲ್ಲಿ ಇಬ್ಬರು ಬೇರೆ ಬೇರೆ ಸಂಘಟನೆ ಇರಬಹುದು. ಇಬ್ಬರು ಕೂಡ ಯಾವುದು ಕ್ರಿಮಿನಲ್ ಕೇಸ್ ಇಬ್ಬರ ಮೇಲೆ ಕೂಡ ಇಲ್ಲ ಅಲ್ವಾ. ಅಶ್ರಫದ ಪರಿಸ್ಥಿತಿ ಏನಾಯಿತು, ಅವನೊಬ್ಬ ರಿಕ್ಷಾ ಡ್ರೈವರ್, ಅವನನ್ನು ಯಾರನ್ನು ಕರ್ಕೊಂಡು ಹೋಗ್ತಾನೆ, ಅಂಗವಿಕಲಾದ ಶೀನಾ ಪೂಜಾರಿಯನ್ನು ದಿವಸಾಗಲು ಬಿಡಿಗೆ ತಕೊಂಡು ಹೋಗುವಂತ ವಿಚಾರವನ್ನು ಕಟ್ಟಿ ತಕೊಂಡು ಶೀನಾ ಪೂಜಾರಿ ಅವರಿಗೆ ಅಶ್ರಫಗೆ ಫೋನ್ ಮಾಡಿ ಯಾವಾಗ ಯಾಕೆ ಕರೀತಾರೆ? 10 ರಿಕ್ಷಾ ಇದೆ, ಎಲ್ಲಾ ಧರ್ಮದವರು ರಿಕ್ಷಾ ಇದೆ. ಆದ್ರೆ ಶ್ರೀನಾ ಪೂಜಾರಿ ಅವರು ಅಂಗವಿಕಲರು ಆ ಬೀಡಿ ತೆಕೊಳ್ಳೋರು ಇವರಿಗೆ ಫೋನ್ ಮಾಡಿ ಯಾವಾಗಲೂ ಕೂಡ ಇವನ ಯಾಕೆ ಕರ್ಕೊಂಡು ಅಂತ ಹೇಳಿದ್ರೆ ಕೇಳಿದಾಗ ಇವನು ರಿಕ್ಷಾ ಬಾಡಿಗೆ ತಕೊಂಡು ಹೋಗೋ ಜೊತೆಯಲ್ಲಿ ಸ್ವಲ್ಪ ಅವರ ಬಂಡಲ್ ಅನ್ನು ಕೆಳಗಿರುವುದು ಅವ್ರ ನೆತ್ತಿಗೆ ಕೂತ್ಕೊಳಿಸು ಸಹಾಯ ಮಾಡ್ತಾ ಅಂತ ಹೇಳಿ ಉದ್ದೇಶದಿಂದ ಕರ್ಕೊಂಡು ಇವತ್ತು ಹೋಗುವಂತ ವಿಚಾರ. ಇವತ್ತು ನಮ್ಮ ಶರತ್ ಅವರ ಅಂಗಡಿಗೆ ಎಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ಬಿಟ್ಟು ಅವ್ರ ಅಂಗಡಿಗೆ ಆ ವಸ್ತ್ರವನ್ನು ಕೊಡ್ತಾ ಇದ್ರು. ಯಾಕೆ ಅವ್ನು ಚೆನ್ನಾಗಿ ಕೆಲಸ ನಿರ್ವಹಿಸ್ ಅಂತ ಹೇಳಿ. ಸೊ ಇಬ್ಬರ ಮೇಲೆ ಯಾವುದು ಕೂಡ ಕ್ರಿಮಿನಲ್ ಕೇಸ್ ಇವತ್ತು ಇಲ್ಲ. ಯಾವುದು ಅವರು ಯಾವ ಕ್ರಿಮಿನಲ್ ಕೇಸ್ ಯಾವುದು ಕೂಡ ಸಂಘಟನೆ ಇರ್ಬೋದು, ಕ್ರಿಮಿನಲ್ ಕೇಸ್ ಯಾವುದು ಕೂಡ ಇವತ್ತು ಇಲ್ಲ. ಇವತ್ತು ಇಲ್ಲಿ ಕೂಡ ಒಬ್ಬರು ನಿರಪರಾಧಿ ಸಿಕ್ಕಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆಗಿತ್ತು ಅಶ್ರಫ್ ಮೇಲೆ 2 ಕೊಲೆ ಕೇಸ್ ಇದೆ ಅಂತ. ಅದೇನ ಕೊಡಿ ಒಂದು ಎಫ್ ಐ ಆರ್ ಕಾಪಿ ಕೊಡಿ. ಆರೋಪ ಮಾಡೋ ಮೊದಲು ನೀವು ಎಫ್ ಐ ಆರ್ ಮಾಹಿತಿ ಯಾವ ಮಾಹಿತಿ? ನಾನು ಕೂಡ ಮಾಹಿತಿ ತಗೊಂಡಿದ್ದೇನೆ ನೋಡಿ. ನಾವು ಯಾವ ಕ್ರಿಮಿನಲ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಮಾತಾಡಲಿಕ್ಕೆ ಬಹಳ ಸುಲಭ, ಪ್ರತಿಯೊಬ್ಬರು ಹೇಳಬೇಕು. ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಬಹುಶಃ ನೀವು ಮಾತು ಹೇಳುವ ಮುಂಚೆ ನೀವು ಬಂಟ್ವಾಳ ಸ್ಟೇಷನ್ ಇಂದ ಎಫ್ ಐ ಆರ್ ಕಾಪಿ ತಗೊಳ್ಳಿ. ಏನಿಲ್ಲ, ಒಂದು ಬಟನ್ ಪ್ರೆಸ್ ಮಾಡಿದ ಕಂಪ್ಯೂಟರಲ್ಲಿ ಇವತ್ತು ಬರ್ತದೆ ಅಲ್ವಾ. ನಾನು ಕೂಡ ಫಸ್ಟ್ ಕೇಳಿದ್ದೇನೆ ಆದ ತಕ್ಷಣ ಏನಾದರೂ ಅವರ ಮೇಲೆ ಬ್ಯಾಕ್ಗ್ರೌಂಡ್ ಹೇಗಿತ್ತು, ಕ್ರಿಮಿನಲ್ ಕೇಸ್ ಏನಾದರೂ ಇವತ್ತಿದೆ ಅಂತ ಹೇಳಿದಾಗ ಯಾವುದೇ ಕ್ರಿಮಿನಲ್ ಕೇಸ್ ಕೂಡ ಇಲ್ಲ. ಬರೇ ಒಂದು ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಪರಸ್ಪರ ಮಾತಾಯ್ತು ಹೊರತು ಅವತ್ತು ತದನಂತರವೇ ಬಹುಶಃ ನಾವು ಅವರ ಆ ಮನೆಗೆ ಭೇಟಿ ಕೊಟ್ಟಂತ ವಿಚಾರ. ಶರತ್ಗೆ ಕೂಡ ನಾನು ಆ ಸಂದರ್ಭದಲ್ಲಿ ನಾನು ಆಸ್ಪತ್ರೆ ಹೋದಾಗ ಅದರ ಮುಂಚೆ ನಾನು ಕೇಳಿದಾಗಲೂ ಕೂಡ ಎಲ್ಲರೂ ಕೂಡ ಸಂಘಟನೆ ಇರ್ಬೋದು ಅನ್ನೋ ಉತ್ತಮವಾದ ಹುಡುಗ ಇಲ್ಲುವಂತ ಒಂದು ಮಾತಿತ್ತು. ಅದಕ್ಕೆ ನಾನು ಕೂಡ ಆಸ್ಪತ್ರೆ ಹೋಗಿ ಬಹುಶಃ ಆ ಡಾಕ್ಟರ್ ಜೊತೆ ಚರ್ಚೆ ಮಾಡಿದ ವಿಚಾರ ಆಗಿ ಸರ್ಕಾರ ಕೂಡ ಇಬ್ಬರಿಗೆ ಕೂಡ ಪರಿಹಾರ ಕೊಡಬೇಕಂತ ತೀರ್ಮಾನ ಇವತ್ತು ಆಯಿತು. ಎಲ್ಲಿ ಅದು ಕ್ರಿಮಿನಲ್ ಕೇಸ್ ಅವರ ಮೇಲೆ ಇರ್ತಿದ್ರೆ ಅಂತ ಯಾರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ. ಈ ಸಮಾಜದಲ್ಲಿ ಕ್ರಿಮಿನಲ್ ಚೆನ್ನಾಗಿದ್ದವರಿಗೆ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ, ಇನ್ನು ಕ್ರಿಮಿನಲ್ಗೆ ಎಲ್ಲಿಂದ ಕೊಡುವಂಥದ್ದು ವಿಚಾರ. ಸೊ ನಾವು ಆಲೋಚನೆ ಮಾಡಬೇಕು. ನಾನು ನನಗೆ ಸರ್ಕಾರದ ಸವಲತ್ತು ಬೇಕಾ? ನಾನು ಯಾವುದೇ ಕ್ರಿಮಿನಲ್ ಆಕ್ಟಿವ್ಗಳಲ್ಲಿ ನಾನು ಇರಬಾರ್ದು. ಸೊ ಕ್ರಿಮಿನಲ್ ಕೂಡ ಇರಬೇಕು. ನನಗೆ ಹೆಚ್ಚು ಕಮ್ಮಿ ಆದರೆ ನನಗೆ ಹೆಚ್ಚಿಗದ್ದು ಸರಿಯಾಗುವುದಿಲ್ಲ. ನಾನು ಇವತ್ತು ಯಾರಿಗೆ ನೋವು ಮಾಡಿದರೆ ಅದರ ಅರ್ಥ ನನಗೆ ಇನ್ನೊಬ್ಬ ನಾಳೆ ನೋವು ಮಾಡೇ ಮಾಡ್ತಾನೆ ಇದರಲ್ಲಿ. ಆದರೆ ನಾವು ಇಬ್ಬನಿಗೆ ನೋವು ಮಾಡಿದ ರೀತಿ ಒಂದು ವಿಚಾರ ಇರುವಂಥದ್ದು. ಸೊ ಅಂಥದ್ದು ಯಾವುದೇ ವಿಚಾರ ಇವತ್ತು ಇರಲಿ, ಇವತ್ತು ಪೊಲೀಸ್ ಇಲಾಖೆಗೆ ಸಮಯಾವಕಾಶವನ್ನು ಕೊಡಿ. ನೈಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಯಾರು ಕೂಡ ಅದಕ್ಕೆ ಅಡ್ಡ ಬರೋದು ವಿಚಾರ ಎಷ್ಟೇ ಬರೀ ಮಾಡಿದವರಲ್ಲ, ಯಾರಾದ್ರೂ ಮಾಡಿಸಿದವರಿದ್ದರೂ ಕೂಡ ಅದರ ಮೇಲೆ ಕಠಿಣವಾದ ಕ್ರಮ ತೆಕ್ಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ನಾನು ಎಲ್ಲ ಜನರಿಗೆ ಹೇಳೋದು ಇಷ್ಟೇ, ಯಾವುದೇ ಒಂದು ಮಾಹಿತಿ ಇಲ್ಲದೆ ಸುಮ್ಮನೆ ಹಾಗೆ ಆಯಿತು, ಅಲ್ಲಿ ಸೆಕ್ಷನ್ ಇತ್ತು, ಇಲ್ಲಿ ಯಾಕೆ ಮಾಡಿದರು, ಇವನ ಮೇಲೆ
ಯಾವುದು ಆಧಾರ ಇಲ್ಲದೆ ಈ ಸಂದರ್ಭದಲ್ಲಿ ನಾವು ಮಾತಾಡಿ ಅದು ಜನರ ಮತ್ತೆ ನಾವು ಗೊಂದಲಕ್ಕೆ ಪಡುತ್ತೆ ಹೊರತು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಏನು ಕೂಡ ಆಗ್ತಾ ಇಲ್ಲ ನಮ್ದು ನಿಮ್ಮದು ಜನಸಮ ಎಲ್ಲ ಆಲೋಚನೆ ಅಂತ ಹೇಳಿದ್ರೆ ಇದ್ದಂತ ಸಮಸ್ಯೆ ನಾವು ಹೇಗೆ ಬಗೆಹರಿಸಬೇಕು ಹೊರತು ಈ ಸಮಸ್ಯೆನ ಜಾಸ್ತಿ ಮಾಡದಂತ ಆಲೋಚನೆ ಮಾಡಿ ಏನು ಕೂಡ ಇವತ್ತು ಸುಖ ಇಲ್ಲ ಯಾರಿ ಕೂಡ ಸುಖ ಇಲ್ಲ ಸೋ ಇದು ಪ್ರತಿಯೊಬ್ಬರ ಕೂಡ ಇವತ್ತು ಆಲೋಚನೆ ಆಗಬೇಕಾಗುತ್ತದೆ ಓಕೆ ಹಾಗೇನೆ ಇದೀಗ ಟೋಟಲಿ ಆಗಿ ಬೀಸು ರೋಡ್ ಹಾಗೆ ಬಂಟ್ವಾಳದಲ್ಲಿ ಇದೀಗ ಶಾಂತಿಯನ್ನ ತರುವಂತ ಪ್ರಯತ್ನ ಆಗ್ತಾ ಇದೆ ಅಥವಾ ಇನ್ನಷ್ಟು ಘಟನೆಗಳು ನಡೆಯಬೇಕು ನೋಡಿ ಎಲ್ಲರೂ ಕೂಡ ಶಾಂತಿಯಿಂದ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಂಟ್ವಾಳನ ಸಂಸ್ಕೃತಿ ಯಾವುದು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಜನ ಸಿಕ್ಕುದು ಬಹಳಷ್ಟು ಕಡಿಮೆ ಬೇಡದ ಕೆಲಸ ಮಾಡಲಿಕ್ಕೆ ಜನ ಬಹಳಷ್ಟು ಸುಲಭದಲ್ಲಿ ಸಿಗ್ತಾರೆ ಇವತ್ತು ಹಲ್ಲೆಗಳು ಪಟ್ಟಾಗ ಆಸ್ಪತ್ರೆ ಕರ್ಕೊಂಡು ಹೋಗಲಿಕ್ಕೆ ಜನ ಮುಂದೆ ಯಾರು ಕೂಡ ಬರುವುದಿಲ್ಲ ಅಲ್ಲ ಕಲ್ಲು ಬಿಸಾಡಲಿಕ್ಕೆ ಬಹಳಷ್ಟು ಜನ ಸಿಗ್ತಾರೆ ಆಸ್ಪತ್ರೆಯಲ್ಲಿ ಹಲ್ಲೆಗಳು ಪಟ್ಟಾಗ ಆಸ್ಪತ್ರೆ ಕರ್ಕೊಂಡದ್ದು ಯಾರು ರಿಕ್ಷಾ ಡ್ರೈವ್ ಒಬ್ಬ ಮುಸ್ಲಿಂ ಸಹೋದರ ರೌಫ್ ಎಂಬೈನ ಅವರು ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ಜನ ಬರದ ಕೂಡ ಅವನೇ ಡ್ರೈವ್ ಮಾಡಿಕೊಂಡು ಮೂವಿ ಮುಟ್ಟಿಸಿದ ನಾನು ನಿನ್ನೆ ರಿಯಾಸ್ ಅನ್ನು ಹೋಗಿ ಭೇಟಿ ಮಾಡಿದೆ ಅವನು ಹೇಳಿದ ನಾನು ಬರ್ತಾ ಇದ್ದೆ ನನ್ನ ತಂಗಿ ಆಸ್ಪತ್ರೆ ಇದೆ ಅಂತ ಹೇಳಿ ಗುಂಪಿನಲ್ಲಿ ಇದ್ದವರು ಬಂದು ನನಗೆ ಚಾಕ್ ಎಲ್ಲ ಹೋದ್ರು ನನಗೆ ಯಾರು ಎಲ್ಲ ಬಂದಾಗಿದೆ ನಾನು ನರೇನಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಅವನ ಪ್ರಕಾಶ್ ಅಂತ ಅವನಿಗೆ ಹೆಸರು ಗೊತ್ತಿಲ್ಲ ಪ್ರಕಾಶ್ ಅವನನ್ನ ಅಲ್ಲಿ ಕರೆಸಿ ಖಾಲಿ ಆ ಬ್ಲಡ್ ಅನ್ನು ರಕ್ತ ಇರೋದನ್ನು ನಿಲ್ಲಿಸಿ 108 ಗೆ ಫೋನ್ ಮಾಡಿ ಕರೆಸಿ ಆ ರಿಯಾಜ್ ಅನ್ನು ಆಸ್ಪತ್ರೆಗೆ ಮುಟ್ಟಿಸಿ ಅವನೇನ ಇಲ್ಲದಿದ್ದಲ್ಲಿ ನಾನು ಇವತ್ತು ಬದುಕುತ್ತಿರಲಿಲ್ಲ ಸೋ ಇಲ್ಲಿ ಶರತನ್ನು ಬಚಾವ್ ಮಾಡಲಿಕ್ಕೆ ಪ್ರಾಥಮಿಕ ರೌಫ್ ಇರಲಿ ಅಥವಾ ರಿಯಾಜ್ ಅನ್ನು ಬಚಾವ್ ಮಾಡಲಿಕ್ಕೆ ಕಾರಣಕರ್ತದಂತ ಪ್ರಕಾಶ್ ಇರಲಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಒಂದು ಸಂಕೇತ ಯಾರಿಬ್ಬ ಆಕಡೆ ಈಕಡೆ ಕೊಲೆ ಮಾಡಿ ಬಂದಿದ್ದಾರೆ ಇವರು ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಪ್ರತಿಬಿಂಬ ಅಲ್ಲ ಸೋ ಇವರನ್ನು ನಾವು ನೋಡಿ ಆಲೋಚನೆ ಮಾಡಿ ಜಿಲ್ಲೆಯ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತಿಲ್ಲ ಇಂತ ಇಬ್ಬರು ಯಾರು ಯುವಕರು ಇದ್ದಾರೆ ಅವರನ್ನು ನೋಡಿ ನಾವು ವಿಶ್ಲೇಷಣೆ ಯಾವತ್ತು ಮಾಡಬೇಕು ಅಂತವರಿಗೆ ಪ್ರೋತ್ಸಾಹ ಕೊಟ್ಟು ಆ ರೀತಿಯ ವ್ಯಕ್ತಿತ್ವ ಮತ್ತು ಮನೋಭಾವ ಪ್ರತಿಯೊಂದು ಕೂಡ ವಿದ್ಯಾರ್ಥಿ ಮತ್ತು ಯುವಸಂ ಬರುವಂತ ಒಂದು ಮನೋಭಾವ ಮತ್ತು ವಾತಾವರಣ ಹಮ್ಮಿಕೊಳ್ಳುವ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಓಕೆ ಹಾಗೆ ಇನ್ನೊಂದು ವಿಚಾರ ಇದೀಗ ಸರ್ಕಾರ ತನ್ನ ವೈಫಲ್ಯತೆಯನ್ನ ಮರೆತು ಮಾಧ್ಯಮದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ ಖಂಡಿತವಾಗಿ ಯಾವ ಯಾಕೆ ಮಾಧ್ಯಮ ಮೇಲೆ ಕೂತ್ಕೊಳಿಸಬೇಕು ಮಾಧ್ಯಮ ಅವರವರೇ ಕೆಲಸ ಮಾಡ್ತಾ ಇರ್ತಾರೆ ಆ ಇದರಲ್ಲಿ ಗೂಬೆ ಕೂರಿಸುವಂತ ಯಾವುದೇ ವಿಚಾರ ಇಲ್ಲ ಜನ ಅವರವರ ಕರ್ತವ್ಯ ಅವರವರು ಮಾಡುವ ವಿಚಾರ ಇವತ್ತು ಇರ್ತದೆ ಎಲ್ಲಿ ಕೂಡ ನಾವು ಹೇಳಿದಾಗೆ ಅವರು ಮಾತಾಡಬೇಕು ಅಥವಾ ನಮಗೆ ಇಷ್ಟದ ಈ ರೀತಿಯಲ್ಲಿ ಹೇಳಬೇಕು ಯಾವುದೇ ವಿಚಾರ ಕೂಡ ಇವತ್ತು ಇಲ್ಲ ಯಾವುದೇ ವಿಚಾರ ಇರಲಿ ಆಧಾರವಾಗಿಟ್ಟುಕೊಂಡು ಮತ್ತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮ ಮಾತಿರಗಳೇ ಹೊರತು ನಾವು ಯಾವುದೇ ಆಧಾರವಿಲ್ಲದೆ ಸಮಸ್ಯೆಯನ್ನು ಬಿಗಡಿಸುವಂತ ವಿಚಾರ ಇವತ್ತು ಇರಬಾರದು ಯಾಕೆ ಮಾಧ್ಯಮದ ಮೇಲೆ ವಿಶೇಷ ವಿಶ್ವಾಸ ಜನರು ಇಟ್ಟಿದ್ದಾರೆ ಎಲ್ಲರೂ ಕೂಡ ಸೋ ನಾನು ಹೇಳಿದ್ದೇ ನಂಬಲಿಕ್ಕಿಲ್ಲ ಮಾಧ್ಯಮದ ಬಂದ ಮಾತು ಬಂದ್ರೆ ಅದನ್ನು ನಂಬುವಂತ ಬಹಳಷ್ಟು ಜನ ಇದ್ದಾರೆ ಸೋ ಆ ನಂಬ ಆ ಘನತೆ ಮತ್ತು ಆ ನಂಬಿಕೆಯನ್ನು ಉಳಿಸುವಂತ ಜವಾಬ್ದಾರಿ ಅದು ಮಾಧ್ಯಮ ಕ್ಷೇತ್ರದ ಇವತ್ತು ಆಗಿದೆ ಇದು ಸೋಷಿಯಲ್ ಮೀಡಿಯಾಗೆ ಉತ್ತಮವಾದ ವ್ಯವಸ್ಥೆ ಇತ್ತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಂದರೂ ಕೂಡ ಇದನ್ನು ದೊಡ್ಡ ವಿಚಾರವ ಯಾರು ಕುಡಿಯೋತು ನಂಬಲಿಕ್ಕೆ ಇವತ್ತು ಹೋಗುದಿಲ್ಲ ಯಾಕೆ ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಕೂತ್ಕೊಂಡು ಈ ಮಂಗಳೂರು ನೋಡದವನು ಫಾರಿನಲ್ಲಿ ಕೂತ್ಕೊಂಡು ಅವಂದೇ ವಿಶ್ಲೇಷಣೆ ಮಾಡಿ ಅವನಲ್ಲಿಂದ ಕಲಿಸ್ತಾನೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಕೂಡ ಆಗ್ತಾ ನಾನು ನೋಡಿದೆ ಸಫಾನಿಗೆ ಪರಿಹಾರ ಕೊಡಲಿಲ್ಲ ಅವನಿಗೆ ಸಫಾನ್ ನನ್ನ ಕ್ಷೇತ್ರದವನು ಪಿಲ್ಲರ್ ನನ್ನ ಕ್ಷೇತ್ರದಲ್ಲಿ ಎರಡು ಕೊಲೆ ಆಯಿತು ಒಂದು ಪಾಪ ಇಬ್ಬರು ಕೂಡ ಇನ್ನೋಸೆಂಟ್ ಒಂದು ಮೀನುಗಾರ ನಮ್ಮ ರಾಜು ಮೊಗರಂತೆ ನಡ್ಕೊಂಡು ಹೋಗುವ ಬೆಳಿಗ್ಗೆ 6 ಗಂಟೆಗೆ ತದನಂತರ ಸಫಾನ್ ಅಂತ ಆಯಿತು ಇದೊಂದು 8 ತಿಂಗಳಿಂದೆ ಇಬ್ಬರಿಗೆ ಕೂಡ 5-5 ಲಕ್ಷ ರೂಪಾಯಿಯ ಪರಿಹಾರವನ್ನು ನಾನೇ ಖುದ್ದಾಗಿ ಕೊಟ್ಟದ್ದು ಅಲ್ಲ ವಿಚಾರ ಹೇಳಿದ್ದು ಕೆಲವು ಕೊಡ್ತಾ ಅದರಲ್ಲಿಂದು ಅವರಿಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಎಲ್ಲ ಸುಳ್ಳು ಮಾಹಿತಿ ಅಬ್ಬಿಸಿ ಜನರನ್ನು ದಿಕ್ಕು ತಪ್ಪಿಸುವಂತ ಎಲ್ಲ ವಿಚಾರ ನಮ್ಮ ಕೆಲವರು ನಿಸ್ಸೀಮರಾಗಿದ್ದಾರೆ ಅವ್ರ ಊರಲ್ಲೇ ಇದ್ದ ಅವ್ನು ಫಾರಿನ್ ಅಲ್ಲಿ ಇದ್ದಾನೆ ಇಲ್ಲಿ ಏನಾದ್ರು ಅವ್ನ ವಿಚಾರ ಇರುವುದಿಲ್ಲ ಆ ಕೈಯಲ್ಲಿ ಒಂದು ಮೊಬೈಲ್ ಕೂಡ ಸಿಕ್ಕಿದೆ ಅಂತ ಹೇಳಿಕೊಂಡು ಸಮಾಜದ ಒಂದು ಹಿತದರ್ಶನ ತಲೆಯಲ್ಲಿ ಇಟ್ಕೊಳ್ಳದೆ ಇವತ್ತು ಈ ರೀತಿಯ ಒಂದು ಹೆಚ್ಚಿನ ಪ್ರಯತ್ನ ಪರಿಹಾರ ಧನ ಅಂತ ವಿಚಾರಕ್ಕೆ ಬರೋದಾದ್ರೆ ಪರಿಹಾರ ಧನವನ್ನ ನೀಡಿದ ತಕ್ಷಣ ಅವರ ಒಂದು ಮನೆಯ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಾ ಅಥವಾ ಹೋದವರು ಮತ್ತೆ ಅಗೇನ್ ಬರ್ತಾರಾ ಹೇಗೆ ಖಂಡಿತವಾಗಿ ನೋಡಿ ಎಷ್ಟೇ ನಾವು ಪರಿಹಾರ ಕೊಟ್ಟರು ಕೂಡ ಆ ತಂದೆ ತಾಯಿಯವರಿಗೆ ಅದು ಮಗನನ್ನು ಕಳ್ಕೊಂಡಂಥವರಿಗೆ ಅಥವಾ ಗಂಡನನ್ನು ಕಳ್ಕೊಂಡಂಥವರಿಗೆ ತಂದೆ ಕೊಟ್ಟಂಥ ವಿಚಾರ ಅಲ್ಲ ಆದರೆ ಒಂದು ಪರ್ಯಾಯ ಅಂತ ಹೇಳಿದ್ರೆ ಆ ತಾತ್ಕಾಲಿಕವಾಗಿ ಆ ಸರ್ಕಾರದ ಒಂದು ಸ್ವಾತಂತ್ರ್ಯ ತಿಳ್ಕೊಳ್ಳೋ ವಿಚಾರ ಬಹಳ ಹಿಂದಿನಿಂದಲೂ ಕೂಡ ಬಂದಂಥ ವಿಚಾರ ಯಾಕಂತ ಹೇಳಿದರೆ ಇವತ್ತು ನನ್ನ ಮನೆಯವರಿಗೆ ಏನಾಗೋ ಅನಾಹುತ ಆಗಿದ್ದರೆ ಪಕ್ಕದನ್ನು ಹೇಳ್ತಾನೆ ಯಾಕೆ ಬೇಕು ನಮಗೆ ಪರಿಹಾರ ಅದು ಬೇಡ ಹಾಗೆ ಹೀಗೆ ಅಂತ ಹೇಳಿ ಮತ್ತು ಈ ಮನೆಯವ್ರ ಕಷ್ಟ ನೋಡಲಿಕ್ಕೆ ಅವತ್ತು ಮಾತಿದ್ದ ಮತ್ತೆ ಯಾರು ಕೂಡ ಬರೋದಿಲ್ಲ ಯಾರು ಬರ್ತಾರೆ
ಅವನ ಮಕ್ಕಳ ಎಜುಕೇಶನ್ ನೋಡಲಿಕ್ಕೆ ಇನ್ನೊಂದು ನೋಡಲಿಕ್ಕೆ ಅಥವಾ ಏನಾದರೂ ವಿಚಾರಕ್ಕೆ ಅವ ಶವಯಾತ್ರೆ ತೆಗೆಲುವಾಗ 2000 ಜನ ಬರ್ತಾರೆ ಮರುದಿವಸ ಅವನ ಮನೆಯಲ್ಲಿ 100 ಜನ ಮಾತ್ರ ಇರೋದು ಮತ್ತೆ ಮತ್ತೆ 3 ದಿನ ಬಿಟ್ರು ಮತ್ತೆ 10 ಜನ ಮಾತ್ರ ಮತ್ತೆ ಒಂದು ತಿಂಗಳು ಬಿಟ್ರೆ ಗಂಡ ಹೆಂಡತಿ ಮಕ್ಕಳು ಮತ್ತು ತಾಯಿ ಮತ್ತೆ ಯಾರು ಕೂಡ ಒಬ್ಬ ಕೇಳಲಿಕ್ಕೆ ಬರದಂತ ಪರಿಸ್ಥಿತಿ ಇತ್ತು ಇದೆ ಆದ ಕಾರಣ ನಾವು ಆಲೋಚನೆ ಮಾಡಬೇಕು ಅವರ ಎಂಟೈರ್ ಅವರ ಕೂಡಿಕ ಯಾವುದೇ ಯುವಕ ಇರಲಿ ಅವರ ಕುಟುಂಬವನ್ನು ಸಮರ್ಥಕವಾಗಿ ನೋಡಿಕೊಳ್ಳಲಿಕ್ಕೆ ಅವರ ನೆಮ್ಮದಿ ಜೀವನ ಮಾಡಲಿಕ್ಕೆ ಏನಾಗಬೇಕಾಗುತ್ತದೆ ಸರ್ಕಾರ ಈ ಒಂದು ಹಂತದಲ್ಲಿ ಅದಕ್ಕೆ ಬೇಕಾದ ಒಂದು ವಿಚಾರ ಇದಕ್ಕಂತ ಮಾಡಿದಲ್ಲ ಎಲ್ಲ ವಿಚಾರಲ್ಲಿ ನಷ್ಟಗಳು ಪಡುತ್ತದೆ ಅಲ್ಲಿಂದ ಸ್ವಾಂತನದ ಕೂಡಂತ ವಿಚಾರಗಳು ಇರುತ್ತಿದೆ ಓಕೆ ನಾವು ಟೋಟಲಿ ಆಗಿ ಗಮನಿಸೋದಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಪಾತ್ರ ಬಹಳ ಕಡಿಮೆ ಎದ್ದು ಕಾಣ್ತಾ ಇದೆ ಖಂಡಿತವಾಗಿಲ್ಲ ನೋಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲ ವಿಚಾರಗಳನ್ನು ಇವತ್ತು ನೋಡಿಕೊಂಡು ಒಂದು ತೀರ್ಮಾನ ತಗೊಳ್ಳಬೇಕಾಗುತ್ತದೆ ಬೇರೆವರ ಮಾತಾಡೋ ರೀತಿಯಲ್ಲಿ ಅವರಿಗೆ ಮಾತಾಡಲಿಕ್ಕೆ ಖಂಡಿತವಾಗಿಯೂ ಆಗುವುದಿಲ್ಲ ಒಂದು ಕಡೆ ಅಧಿಕಾರಿಗಳನ್ನು ಚೆನ್ನಾಗಿ ಕೆಲಸ ನಿರ್ವಹಿಸಬೇಕು ಸಮಾಜದಲ್ಲಿ ಸಾಮಾಜಿಕವಾದ ಸಮತೋಲನ ಮತ್ತು ನ್ಯಾಯವನ್ನು ತುಂಬಾ ಬಿಂಬಿಸುವಂತ ವಿಚಾರ ಇವತ್ತಾಗಬೇಕು ಎರಡನೇ ಕಡೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದ ತಕ್ಷಣ ರಾಜ್ಯಕ್ಕೆ ಅದವರು ಇವರನ್ನು ಗುರಿ ಮಾಡಿಸಿಕೊಂಡು ತಡ್ಕೊಳ್ಳುವಂಥ ವಿಚಾರನ ಕೂಡ ಇವತ್ತು ಹಮ್ಮಿಕೊಳ್ಬೇಕು ನಾನು ಯಾಕೆ ಈ ಮಾತು ಅಂತ ಹೇಳ್ತಂತ ಹೇಳಿದರೆ ಇವತ್ತು ಅಶ್ರಫನ್ನು ಕೊಲೆಯಾದಾಗ ಅವರ ಹಿತೈಷಿಗಳು ಕೂತ್ಕೊಂಡು ಯಾರು ಕೊಂದಿದ್ದಾರೆ ಅವರ ನೀತಿ ಅಂತ ನೆಕ್ಸ್ಟ್ ಹೇಳೋದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಮಣಾಥ್ ರೈ ಅವರು ರಾಜೀನಾಮೆ ಕೊಡಬೇಕು ಅವರು ಹೇಳೋದು ಇಲ್ಲಿ ಶರತ್ ಕೊಲೆಯಾದಾಗ ಯಾರು ಕೊಲ್ಲಲ್ಪಟ್ಟಿದ್ದಾರೆ ಯಾರು ಇದು ಆರೋಪಿಗಳಿದೆ ಅವರನ್ನು ವೇಗವಾಗಿ ಬಂಧಿಸಿ ಮತ್ತೆ ಬೇರೆ ಬೇರೆ ವಿಚಾರ ಅದು ಮಾತಾಡೋಕ್ಕಿಂತ ಜಾಸ್ತಿ ರಮಣಾಥ್ ರೈ ರಾಜೀನಾಮೆ ಕೊಡ್ಲಿ ಅವರು ಕಾರಣ ಅಂತ ಮತ್ತೆ ಕಡೆಗೆ ಇವರು ಇಬ್ಬರು ಒಂದಾಗೋದು ಚುನಾವಣೆಯಲ್ಲಿ ರಮಣಾಥ್ ರೈ ಸೋಲಿಸಲಿಕ್ಕೆ ಒಬ್ಬರೊಬ್ಬರು ಸಹಕಾರ ಕೊಟ್ಟು ಪ್ರಯತ್ನ ಪಡೋದು ಇದು ವಾಸ್ತವಾಂಶ ವಿಚಾರ ನಾವು ಯಾಕೆ ಇದನ್ನ ರಾಜಕೀಯವಾಗಿ ರಾಜ್ಯಕ್ಕೆ ಬೀಡಿದ್ರೆ ಇದನ್ನ ಆಗಲಿಕ್ಕೆ ಹೋಗುದಿಲ್ಲ ಮತ್ತೆ ಜಿಲ್ಲೆ ರಮಣಾಥ್ ರೈ ಸೋಲಿಸಲಿಕ್ಕೆ ಯಾರದಲ್ಲೂ ಕೂಡ ಸಾಧ್ಯ ಇಲ್ಲ ಆ ಕನಸನ್ನ ಇಟ್ಟುಕೊಂಡು ಯಾರಾದರೂ ಈ ರೀತಿ ಮಾಡುತ್ತಿದ್ರೆ ಇದೆಲ್ಲ ನಿಮಗೆ ಪ್ರಯೋಜನ ನಿಮ್ಮಲ್ಲ ಟೈಮ್ ವೇಸ್ಟ್ ಇವತ್ತು ನೀವು ಮಾಡುತ್ತಿದ್ದೀರಿ ಯಾಕೆ ನಮ್ಮ ಜಿಲ್ಲೆಯವರು ಇದನ್ನ ನೋಡಿ ಏನು ಓಟು ಕೊಡೋದಲ್ಲ ಜಿಲ್ಲೆಯವರು ಅವರ ಊರಿಗೆ ರಸ್ತೆ ಆಗಿದೆಯಾ ಅವರ ಊರಿಗೆ ನೀರಾಗಿದೆಯಾ ಬೇರೆ ಮೂಲಭೂತ ಸೌಕರ್ಯ ಬಂದಿದೆಯಾ ನನ್ನ ಮನೆಯವರು ಆಸ್ಪತ್ರೆಯಲ್ಲಿ ಕಷ್ಟದಲ್ಲಿದ್ದಾಗ ಇವರು ಬಂದು ಸ್ಪಂದಿಸಿ ಇವರಿಗೆ ಕಣ್ಣೀರು ಕೆಲಸ ಮಾಡಿದರೆ ನೋಡಿಕೊಂಡು ಜನ ತೀರ್ಮಾನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾರ ನಾಲ್ಕು ಸೋಶಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ನೊಂದಲ್ಲಿ ಹೇಳಿದ ತಕ್ಷಣ ಯಾರು ಕೂಡ ಜನ ಇಲ್ಲಿ ತಲೆ ಕೆಟ್ಟು ಹೋಗಲಿಲ್ಲ ಎಲ್ಲ ಆರಾಮದಲ್ಲಿ ನೋಡಿಕೊಂಡು ಅವರು ವಿಶ್ವಾಸ ಇರ್ತಾರೆ ಸೊ ಈ ಒಂದು ವಿಚಾರ ಇಟ್ಟು ಯಾರಾದರೂ ನನ್ನ ಸಲಹೆ ಮಾತ್ರ ಈ ಒಂದು ವಿಚಾರ ಇಟ್ಟು ರಾಜಕೀಯವಾಗಿ ವಿಚಾರ ಇಟ್ಟುಕೊಂಡು ರಮಣಾತ್ರ ಮೇಲೆ ಏನಾದರೂ ಕಪ್ಪು ಚುಕ್ಕೆ ತರಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಸಮಯವನ್ನು ನೀವು ವೇಸ್ಟ್ ಮಾಡ್ತಿದ್ರೆ ಹೊರತು ನಿಮಗೆ ಏನು ಆಗೋದಿಲ್ಲ ಅದಕ್ಕಿಂತ ಬೇರೆ ಉತ್ತಮವಾದ ಕೆಲಸ ಮಾಡಿ ಇದೀಗ ನೀವು ಹೇಳಿದ್ರಿ ಪ್ರೆಸ್ ಮೀಟ್ ಗಳನ್ನು ಮಾಡುವಂತದ್ದು ಅಂತ ಹೇಳಿದ್ರಿ ಇದೀಗ ಒಬ್ಬರ ಮೇಲೆ ಒಬ್ಬರು ಹೇಳುವಂತದ್ದು ಆ ರೀತಿ ಪ್ರೆಸ್ ಮೀಟ್ ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಕೆಲವು ಸಂಘ ಪರಿವಾರಗಳಾಗಿರಬಹುದು ಇವರೆಲ್ಲರೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ವಿನಃ ಅಥವಾ ರಾಜಕೀಯ ಪಕ್ಷದ ಒಂದು ಪ್ರೆಸ್ ಮೀಟ್ ಗಳು ಕೂಡ ಆಗಿರಬಹುದು ಆದರೆ ಇವರೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರನ್ನ ಹೊರಿಸುವಂತಹ ಪ್ರಯತ್ನ ಆಗ್ತಾ ಇದೆ ವಿನಃ ಜನಪರ ಯೋಜನೆ ಆಗಿರಬಹುದು ಇಂತಹ ಘಟನೆಗಳನ್ನು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ಒಂದು ಪ್ರಯತ್ನ ಮಾಡುವಂತಹ ಯಾವುದೇ ರೀತಿ ಯತ್ನ ಸಾಗ್ತಾ ಇಲ್ಲ ಇಲ್ಲ ಮೊನ್ನೆ ಈ ರೀತಿ ಕೆಲವೊಂದು ಪ್ರತಿಪಕ್ಷಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಮ್ಮ ಮೇಲೆ ಸರ್ಕಾರದ ಮೇಲೆ ಈ ಗೂಬೆನ್ ಕೂತು ಈ ಒಂದು ಆರೋಪವನ್ನು ಮಾಡಿದಾಗ ನಾವು ಹೇಳಿದ ಪ್ರಥಮ ಮಾತು ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಚಿಕ್ಕಮಗಳೂರು ಕೂತ್ಕೊಂಡು ತುಮಕೂರಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟರೆ ಆಗುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ಯೆ ಇಲ್ಲಿ ಅವರು ಬಗೆಹರಿಸುತ್ತಾರೆ ನಮ್ಮ ಮಾತು ಕಡಿಮೆ ಆಗಬೇಕು ಕೆಲಸ ಜಾಸ್ತಿ ಆಗಬೇಕು ಈ ಉದ್ದೇಶದಿಂದಲೇ ಇವತ್ತು ಜಿಲ್ಲಾ ಸಚಿವರು ಗುರುವಾರ ಎಲ್ಲ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ ಪರಸ್ಪರ ಅವತ್ತು ಚರ್ಚೆ ಮಾಡಿಕೊಂಡು ಸರ್ಕಾರ ರಾಜಕೀಯ ಪಕ್ಷದ ಮುಖಂಡರ ಒಗ್ಗಟ್ಟಾಗಿ ಇದ್ದುಕೊಂಡು ನಾವು ಪೊಲೀಸ್ ಇಲಾಖೆಯ ಮೇಲೆ ಹೇಗೆ ಕೆಲಸ ನಿರ್ವಹಿಸಬೇಕು ಅಂತ ಆ ಒಂದು ಸ್ಪಷ್ಟವಾದ ಮಾರ್ಗದರ್ಶನ ಕೊಡುವಂತ ಅವಕಾಶ ಕೂಡ ಇವತ್ತು ಆಗ್ತಿದೆ ಅದರ ಜೊತೆಯಲ್ಲಿ ರಾಜಕೀಯ ಪಕ್ಷದ ಮುಖಂಡರು ಒಂದಾದಾಗ ಸಾಮಾಜಿಕ ಧಾರ್ಮಿಕವಾದ ಮುಖಂಡರು ಕೂಡ ಒಂದಾಗಿ ಮುಂದೆ ನಿಂತು ಅವರವರ ಈ ಸಂದರ್ಭ ಅವರ ಮುಂದೆ ನಿಂತು ಸೋದರತೆ ಸಂದೇಶ ಕೊಡುವಂತ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಂಡು ಬರುವಂತ ವಿಚಾರ ಇವತ್ತು ಆಗ್ತದೆ ನಿಮ್ಗೆ ನಾನು ನಿಮ್ಗೆ ಹೇಳ್ಬೇಕಂತ ಇಲ್ಲ ಉಡುಪಿಯ ಸಂಸದೆಯವರು ಏನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡಿದ್ದಾರೆ ಈಗ ನಮಗೆ ಅದಕ್ಕೆ ಉತ್ತರ ಕೊಡಬೇಕಂತ ಇವತ್ತಿಲ್ಲ ನೀವು ಕೂಡ ಟಿವಿಯಲ್ಲಿ ನೋಡಿದಿರಿ ಇವತ್ತು ಬರ್ತಾ ಇತ್ತು ಅವರ ಪ್ರಶ್ನೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಅವರು ಏನಂತ ಹೇಳ್ತಿದ್ರು ಆ ಒಂದು ಕನ್ನಡ ವರ್ಡ್ ಎಸ್ ಖಾದರ್ ಅವರು ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ ಎಸ್ ವೀಕ್ಷಕರ ಇದೀಗ ಖಾದರ್ ಜೊತೆ ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆನ ಮುಂದುವರಿಸಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್
ಬ್ರೇಕ್ ನಂತರ ಶಾಂತಿ ಕಾಪಾಡುವಲ್ಲಿ ವಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹಾಗೆ ಕಾದರ್ ಅವರೇ, ನೀವು ಇದೀಗ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಅದೇ ನಾನು ಕೂಡ ನೋಡಿದೆ ದಕ್ಷಿಣ ಕನ್ನಡೆಯ ಜಿಲ್ಲೆಯ ಜನರ ಬಗ್ಗೆ ಅವರು ಆ ರೀತಿ ಇವತ್ತು ಪ್ರಶ್ನೆ ಮಾಡಿದ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯವರು ಶಂಡರ್ ಏನಂತ ಕೇಳುವಂತ ಒಂದು ಪ್ರಶ್ನೆ ಕೂಡ ಹಾಕಿದ್ದಾರೆ. ಅದಕ್ಕೆ ಉತ್ತರ ಶೋಭಾ ಕರಂದ್ಲಾಜೆ ಅವರು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು, ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಬೆಂಗಳೂರು ಮತ್ತು ಚಿಕ್ಕಮಗಳೂರು ಓಟಿಗೆ ನಿಂತದ ಯಾಕೆ? ಇದೇ ಕಾರಣದಿಂದಲ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ನಮ್ಮ ಮುಖ್ಯಮಂತ್ರಿ ಸದಾನಂದ ಗೌಡ ಇದ್ದಾಗ ಅವರ ವಿರುದ್ಧ ಹೋಗಿ ಇನ್ನೊಬ್ಬರ ಜೊತೆ ಯಾಕೆ ಸೇರಿದ್ದು? ಇದೇ ಕಾರಣದಿಂದಾಗಿ ನಮಗೆ ಗೊತ್ತಿಲ್ಲ. ಸೋ ಅವರ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗ್ತದಲ್ಲ ಐದಕ್ಕೆ. ಸೋ ಅವರಿಗೆ ಅವರೇ ಉತ್ತರ ಇವತ್ತು ಕೊಡಬೇಕಾಗ್ತದೆ. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಬೇಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮದೇ ಮುಖ್ಯ ಅವರದೇ ಮುಖ್ಯಮಂತ್ರಿ ಬೇಡ ಅಂತ ಹೇಳಿ ನಾವೇ ಇಲ್ಲ, ಇವರೇ ಇಲ್ಲಿ ಹೋಗಿದೆ, ದೂರ ಹೋಗಿ ಕೂತ್ಕೊಂಡಿದ್ದಾರೆ. ಸೋ ಅವರು ಅದಕ್ಕೆ ಕಾರಣ ಇವತ್ತು ಹೇಳಬೇಕಾಗ್ತದೆ. ಎಸ್, ಹಾಗೆ ಅವರಿವರು ಅಂತ ಇದೀಗ ಬೆರಳು ತೋರಿಸೋದಕ್ಕಿಂತ ಆಡಳಿತದಲ್ಲಿರುವಂತಹ ಪಕ್ಷ ಏನು ಮಾಡ್ತಾ ಇದೆ ನೋಡಿ. ಆ ಸರ್ಕಾರ ನೋಡಿ, ಯಾವ ಸರ್ಕಾರದ ಕಾಲದಲ್ಲಿ ಆಗಿದೆ ಅಂತ ಮುಖ್ಯ ಅಲ್ಲ, ಯಾರು ಮಾಡಿದಾರೆ ಅಂತ ಮುಖ್ಯ. ನಾವು ಯಾವಾಗಲೂ ಈ ಸರ್ಕಾರದಾಗಿದೆ, ಈ ಸರ್ಕಾರದಾಗ ಅದಕ್ಕಿಂತ ಇದನ್ನು ಯಾರು ಮಾಡಿದಾರೆ ಅಂತ ಆಲೋಚನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆವಾಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಯಾರು ಮಾಡಿದಾನೆ ಅವನು ದುಮ್ಮನ ಕೂತ್ಕೊಂಡು ನಗಡಿಕೊಂಡಿರ್ತಾರೆ, ಇಲ್ಲಿ ಏನು ಮಾಡಿದಂತ ಸರ್ಕಾರದ ಮೇಲೆ ಇವತ್ತು ಗೂಬೆ ಕೋರಿಸ ಪ್ರಯತ್ನ ಆಗ್ತದೆ. ಅದು ಅವನಿಗೆ ಇನ್ನಷ್ಟು ಜಾಸ್ತಿ ಪ್ರೇರಣೆ ಆಗ್ತದೆ. ಓ, ನಾನು ಇನ್ನೊಂದು ಮಾಡಿದರೆ ಇನ್ನೊಂದು ಸಮಸ್ಯೆ ಸರ್ಕಾರ ಸಿಕ್ಕಿ ಬೀಳ್ತದೆ, ಮೂರು ತಿಂಗಳ ನಂತರ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಇನ್ನೊಂದು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮೇಲೆ ಗೂಬೆ ಕೂರಿಸ್ತಾರೆ. ನಾವು ಯಾರು ಅದೇ ಸರ್ಕಾರ ಇದ್ದಾಗ ಮತ್ತು ಯಾರು ಮಂತ್ರಿಗಳಿದ್ದಾಗ ಯಾರು ಶಾಸಕರಿದ್ದಾಗ ಹಾಕಿದೆ ಅಂತ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಜಿಲ್ಲೆಯವರು ಯಾರು ಮಾಡಿದ್ದಾರೆ ಮತ್ತು ಯಾರು ಮಾಡಿಸಿದ್ದಾರೆ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಕು. ನಾವು ಯಾರು ಮಾಡಿದ್ದಾರೆ ಮತ್ತು ಯಾರು ಮಾಡಿಸಿದ್ದಾರೆ ಅಂತ ಆಲೋಚನೆ ಮಾಡಲಿಕ್ಕೆ ಹೋಗಾಗ ಅವರ ಮೇಲೆ ನಾವು ಗುರಿ ಇಟ್ಟುಕೊಂಡು ಮುಂದೆ ಹೋದಾಗ ಈ ರೀತಿ ಎಲ್ಲ ಸಮಸ್ಯೆಗಳು ನಿಲ್ಲಲಿಕ್ಕೆ ಇವತ್ತು ಹೋಗ್ತದೆ. ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದ ಅಧಿಕಾರ ಕೊಟ್ಟಿದೆ. ಪೊಲೀಸ್ ಇಲಾಖೆ ಕೂಡ ಇವತ್ತು 140 ಇವರು ವೈಲೇಟ್ ಮಾಡ್ತಾರೆ, ಕೇಸ್ ಆಗಿದೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಸುಮ್ಮನೆ ಕೇಸ್ ಆಗಿದಾರ? 144 ಸೆಕ್ಷನ್ ವೈಲೇಟ್ ಮಾಡಿದಕ್ಕೆ ಕೇಸ್ ಹಾಕದಿದ್ದಲ್ಲಿ ನಾಳೆ ಎಲ್ಲರೂ ಕೂಡ ವೈಲೇಟ್ ಮಾಡ್ತಾರಲ್ಲ, ಆವಾಗ ಕೇಸ್ ಹಾಕಿದ ಹೋಗ್ತಾರೆ. ಇವರಿಗೆ ಜನಪ್ರತಿನಿಧಿ ಬೇರೆ ತಾರತಮ್ಯ, ಜನಸಾಮಾನ್ಯರಿಗೆ ಬೇರೆ ವಿಚಾರವ? ಆಗ ಕೇಳಲಿಕ್ಕಾಯ್ತು. ಸೊ ಇಲಾಖೆ ನ್ಯಾಯಯುತವಾಗಿ ಯಾರೆಲ್ಲ 144 ಸೆಕ್ಷನ್ ವೈಲೇಟ್ ಮಾಡಿದ್ದಾರೆ ಅಂತವ್ರ ಮೇಲೆ ಕೇಸ್ ಹಾಕಲೇಬೇಕು. ಕೇಸ್ ಆಗಿದ ತಕ್ಷಣ ನಮ್ಮನ್ನು ದಮನಿಸಲಿಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಹಾಗೆ ಯಾಕೆ ಕೇಸ್, ಇವರು ಯಾಕೆ ಅದನ್ನು ಹೋಗಿದ್ದಾರೆ? ಕಾನೂನು ಮತ್ತು ಕಾನೂನು ಮೀರಿ ಹೋದದ್ದು ಯಾಕೆ ಅಂತ ಆಲೋಚನೆ ಮಾಡಬೇಕಲ್ಲ. ಓಕೆ, ಇನ್ನು ಇಷ್ಟೆಲ್ಲ ಘಟನೆಗಳಾಯ್ತು, ಇದರ ಒಂದು ಇದೀಗ ರಮಾನಾಥ್ ರೈಯವರು ಇದನ್ನ ಹೊರತಾರ ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರು ಹೊರತಾರ ಇದರ ಒಂದು ಜವಾಬ್ದಾರಿಯನ್ನ, ಅಥವಾ ಇದೀಗ ಖಾದರ್ ಅವರು ಹೊರತಾರ ಅಂತ ನೋಡಿ. ಇದು ಯಾರ ತಲೆಗೆ ಕಟ್ಟುವಂಥ ವಿಚಾರ ಅಲ್ಲ. ಯಾರಕ್ಕೆ ಯಾಕೆ ಹೊರಬೇಕು? ಯಾರಿಂದ ಯಾರು ಮಾಡಿದ್ದಾರೆ ಇದನ್ನು ಮತ್ತು ಯಾವ ಪ್ರಮುಖ ಸಂಘಟನೆಗಳು ಇದೆ ಇದರಲ್ಲಿ, ಆ ಸಂದರ್ಭದಲ್ಲಿ ಸಹನೆಯಿಂದ ಇರು ಬಿಟ್ಟು ಅವ ಒಂದು ಕೋಪವನ್ನು ಮತ್ತು ದ್ವೇಷವನ್ನು ತೋರಿಸಲಿಕ್ಕೆ ಹೊರಟಂಥ ಸಂಘಟನೆಗಳು ಯಾರಿದ್ದಾರ ಅವರು ಅದನ್ನು ಹೊರಬೇಕು ಹೊರತು ಇನ್ನೊಬ್ಬರು ಯಾಕೆ ಅದನ್ನು ಹೊರಬೇಕು ಅಂತ ಕೆಲಸ ಆಗಬೇಕು? ಯಾಕೆ ಇದರಲ್ಲಿದೆ? ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಫಸ್ಟ್ ಅವನು ಬಂದ, ಚೂರಿ ಹಾಕಿದ, ಅವನಿಗೆ ಬೆಂಬಲಕ್ಕೆ ನಿಂತವರು ಯಾರು? ತದನಂತರ ಆದಂಥ ಘಟನೆಗಳಲ್ಲಿ ಹಲ್ಲೆ ಆಯಿತು, ಅವನಿಗೆ ಬೆಂಬಲ ನಿಂತವರು ಇನ್ನೂ ಸಂಘಟನೆ ಯಾರು? ತದನಂತರ ಒಬ್ಬರ ಕೊಲೆ ಆಗ್ತದೆ ರಿಕ್ಷಾ ಡ್ರೈವರ್, ಅವರ ಪರವಾಗಿ ನಿಂತವರು ಯಾರು? ತದನಂತರ ಅವನಿಗೆ ಯಾರ ಪರವಾಗಿ ನಿಂತಿದ್ದಾರೆ? ಯಾರು ಸಮಾಜದಲ್ಲಿ ಅಶಾಂತಿ ಮತ್ತು ಈ ರೀತಿಯ ಕೃತ್ಯಗಳಿಗೆ ಬೆಂಬಲವಾಗಿ ನಿಲ್ತಾರ ನೇರವಾಗಿ ಮತ್ತು ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯಿಂದ, ಬಹುಶಃ ಅವರು ಇದಕ್ಕೆ ನೇರವಾಗಿ ಇವತ್ತು ಜವಾಬ್ದಾರಿ ಇವತ್ತು ಆಗ್ತಾರೆ. ಯಾವುದೇ ಸರ್ಕಾರ ಜನಪ್ರಿಯ ಆಗ್ಲಿಕ್ಕೆ ಇದಕ್ಕೆ ಸಾಧ್ಯ ಇಲ್ಲ. ಇನ್ನು ಎಲ್ಲ ಪಕ್ಷ ಸಂಘಟನೆಗಳನ್ನ ಎತ್ತಿಕಟ್ಟಿ ರಾಜಕೀಯ ಪಕ್ಷದವರು ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅದು ಕೆಲವು ಪಕ್ಷದವರು ಮಾಡಿರ್ಬೋದು, ಎಲ್ಲ ಪಕ್ಷಗಳ ಹೇಳಲಿಕ್ಕೆ ಇವತ್ತು ಆಗುದಿಲ್ಲ. ಇವತ್ತು ನಾ ಕಾಂಗ್ರೆಸ್ ಪಕ್ಷ ಅಂತ ಯಾವುದೇ ವಿಚಾರಕ್ಕೆ ಇವತ್ತು ಹೋಗ್ಲು ಇಲ್ಲ. ನಾನು ಹೇಳಿದನಲ್ಲ, ಇವತ್ತು ಕಾಂಗ್ರೆಸ್ನ ಇತಿಹಾಸದಲ್ಲಿ ಎಂದೂ ಕೂಡ ಇವತ್ತು ಕ್ರಿಮಿನಲ್ಗಳಿಗೆ ನಾವು ಅವಕಾಶ ಕೊಟ್ಟಂತ ಯಾವ ವಿಚಾರ ಕೂಡ ಇವತ್ತು ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಏನ ಇದು ಕೂಡ ಒಲೆಯವರಾಗಿ ಅಂತ ಹೇಳಿ ಬುದ್ಧಿಯಲ್ಲಿ ಅವನು ಸರಿಪಡಿಸುವ ವಿಚಾರಕ್ಕೆ ಇವತ್ತು ಹೋಗಿದ್ದೆ. ಸೊ ಬೇರೆ ಪಕ್ಷದಲ್ಲಿ ಜನ ಇವತ್ತು ಅದನ್ನು ತೀರ್ಮಾನ ಇವತ್ತು ಮಾಡ್ತಾರೆ. ಯಾವ್ಯಾವ ಪಕ್ಷ ಏನೇನು ಯಾವ್ಯಾವ ಸಂಘಟನೆ ಏನಂತೇಳಿ ಚುನಾವಣೆ ಸಂದರ್ಭದಲ್ಲಿ ನಿಜವಾದ ಮುಖ ಇವತ್ತು ಬಣ್ಣ ಬಯಲಾಗ್ತದೆ. ಈಗ ಬೇರೆ ಬೇರೆ ಇರಬಹುದು. ಈಗ ನೀವು ಕಳೆದ MLA ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಇವತ್ತು ಯಾರು ಇವತ್ತು PFI ಅವರು ಇವತ್ತು
ಬಿಜೆಪಿ ಮತ್ತು ಬಜರಂಗದನ್ನು ಬ್ಲೇಮ್ ಮಾಡ್ತಾರೆ. ಬಜರಂಗದಲ್ಲಿ ಅವರು ಇವತ್ತು ಪಿಎಫ್ಐ ಮತ್ತು ಎಸ್ಡಿಪಿ ಅನ್ನು ಬ್ಲೇಮ್ ಮಾಡ್ತಾರೆ. ಚುನಾವಣೆ ಬಂದಾಗ ಇವರು ಇಬ್ಬರು ಒಂದಾಗಿ ನಮ್ಮನ್ನು ಬ್ಲೇಮ್ ಮಾಡೋದು, ನನ್ನ ವಿರುದ್ಧ ಅಭ್ಯರ್ಥಿ ಹಾಕಿದ್ದಾರೆ, ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ರಮಣತ್ರಯ ವಿರುದ್ಧ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಮೊಯ್ದಿನ್ ಭವನ ವಿರುದ್ಧ ಇವತ್ತು ಅಭ್ಯರ್ಥಿಯಾಗಿದ್ದಾರೆ, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಜನಾರ್ದನ್ ಪೂಜಾರಿ ವಿರುದ್ಧ ಇವತ್ತು ಅಭ್ಯರ್ಥಿ ಆಗ್ತಾರೆ, ಒಬ್ಬರಿಗೊಬ್ಬರು ಇವತ್ತು ಸಹಕರಿಸಿಕೊಂಡು ಯಾರಿಗೂ ಇಲ್ಲ ಹೇಳಿಕ ಎಲ್ಲ ಅಂತ ಪ್ರೂಫ್ ಇದೆ. ಯಾರು ಕೂಡ ಇದನ್ನು ಇಲ್ಲ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಆ ಇದಕ್ಕೆ ಅಂತ ಇಲ್ಲ ಅಂತ ಏನು ಹೇಳುದಿದ್ರೆ ಅವರು ಬರಲಿ, ನಮ್ಮ ಬಂಟ್ವಾಳದ ಕಾರ್ಯಕರ್ತ ಮಿತ್ರರಿದ್ದಾರೆ, ಎಲ್ಲ ಪ್ರೂಫ್ ಸಮೇತ ಕೂಡ ಕೈಯಲ್ಲಿರುವಂತ ಇವತ್ತು ವಿಚಾರಗಳು ಇವತ್ತು ಇದೆ ಅಲ್ವಾ. ಸೊ ರಾಜ್ಯಕ್ಕೆ ಸೊ ಯಾರು ರಾಜ್ಯಕ್ಕೆ ಆಡ್ತಾ ಅಂತ ಇವತ್ತು ನೋಡಿಕೊಳ್ಬೇಕು. ಆ ಇದರಲ್ಲಿ ನಾವೆಲ್ಲಿಯೂ ಕೂಡ ಒಬ್ಬ ಸೋಡಿ ಇನ್ನೊಬ್ಬರ ಜೊತೆ ಸೇರುವಂಥದ್ದಿಲ್ಲ. ನಾವು ಕೆಲಸ ಜನರ ಕೆಲಸ ಮಾಡಿ ನಾವು ಇವತ್ತು ಜನರ ಮುಂದೆ ಕೆಲಸ ಮಾಡಿ ಕೂಲಿ ಕೇಳುವವರು ನಾವು. ಈ ರೀತಿ ಜನರ ಭಾವನೆಗಳನ್ನು ಜನರ ಮಧ್ಯೆ ಗೋಡೆ ಕಟ್ಟಿ ಅದನ್ನು ಹೊಡೆದಾಕುವಂಥ ಒಂದು ವಿಚಾರ ಇಲ್ಲ. ನಾವು ಕನ್ಸ್ಟ್ರಕ್ಟಿವ್ ಅಲ್ಲ, ನಮ್ಮಲ್ಲಿ ಡಿಸ್ಟ್ರಕ್ಟಿವ್ ಇಲ್ಲ. ಸೊ ಅದು ಜನ ಇವತ್ತು ಆಲೋಚನೆ ಮಾಡಿ ತೀರ್ಮಾನ, ಅದು ಬೇರೆ ವಿಚಾರ. ಇದೆಲ್ಲ ಈ ಡೊಂಬರಾಟ ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಜನ ಯಾರು ಕೂಡ ತಕ್ಕೊಳ್ಳಿಕ್ಕೆ ಕೊಡದೆ ಅವನಿಗೆ ಯಾರಿಗೆ ಬೇಕು ಅವನಿಗೆ ಅವನು ನೋಡಿಕೊಂಡು, ಯಾವ ನಿಮ್ಮ ವಾಟ್ಸಪ್ಪು ನಡೆಯೋದಿಲ್ಲ, ಯಾವ ವಿಚಾರ ಕೂಡ ನಡೆದು ಏನೇ ವಿಚಾರಗಳು ಇರಲಿ ಅವನು ಬೂತಿಗೆ ಹೋಗುವಾಗ ಆಲೋಚನೆ ಮಾಡಿಕೊಂಡು ನಿಜವಾಗಿ ಅವನಿಗೆ ಯಾರಿಗೆ ಬೇಕು ಅವನಿಗೆ ಆಗ್ತಾನೆ ಹೊರತು ಬೇರೆ ಯಾವುದೇ ವಿಚಾರ ಯಾರು ಕೂಡ ಮಾರೋಗ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಓಕೆ, ಹಾಗೆ ಇನ್ನೊಂದು, ಈಗ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗಲೂ ಕೂಡ ಇಂತಹ ಘಟನೆಗಳು ಆಗ್ತಾ ಇರ್ತದೆ, ಆದ್ರೆ ಇದರ ಒಂದು ಜಿಲ್ಲಾಡಳಿತದ ವೈಫಲ್ಯತೆ ಎದ್ದು ಕಾಣ್ತಾ ಇದೆಯಾ ಅಥವಾ ರಾಜಕೀಯ ಹಸ್ತ ಇದರಲ್ಲಿ ಇದೆಯಾ, ಹೇಗೆ ನೋಡಿ? ಚುನಾವಣೆ ಬಂದಾಗ ಬಹುಶಃ ಬೇರೆ ಬೇರೆ ವಿಚಾರ ಇರ್ಬೋದು, ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಎಲ್ಲಿಯ ತನಕ ನಾವು ಪ್ರತಿಯೊಂದು ಕೂಡ ಸರ್ಕಾರವನ್ನು ದೋಷಿಸ್ತೇವೆ, ಪ್ರತಿಯೊಂದು ಕೂಡ ಜನಪ್ರತಿನಿಧಿಗಳನ್ನು ದೋಷಿಸ್ತೇವೆ, ಆವಾಗ ಈ ಡೊಂಬರಾಟಗಳೆಲ್ಲ ಬರ್ತದೆ. ಯಾವಾಗ ನಾವು ಇದನ್ನು ನಿರ್ಲಕ್ಷ್ಯ ವಹಿಸಿ ಇದಕ್ಕೆ ಸರ್ಕಾರ ಕಾರಣವಲ್ಲ, ಇದಕ್ಕೆ ಜನಪ್ರತಿ ಕಾರಣ ಅಲ್ಲ, ನಿಜವಾಗಿ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಅವರು ಕಾರಣ ಅಂತ ಹೇಳಿ ನಾವು ಕೇಂದ್ರವಾಗಿ ಬಿಂಬಿತವಾಗ್ತೇವ, ಇದು ಬಹಳಷ್ಟು ಇವತ್ತು ಕಡಿಮೆ ಆಗುವಂಥ ವಿಚಾರ ಕೂಡ ಆಗ್ತದೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ನೀವು ಅವರ ಮೇಲೆ ಕ್ರಮ ತಗೊಳ್ಬೇಡಿ, ಇವರ ಕ್ರಮ ತಗೊಳ್ಬೇಡಿ ಎಲ್ಲಿ ಕೂಡ ಹೇಳಿಲ್ಲ, ಯಾರು ಕೂಡ ಹೇಳಿ. ಒಂದೇ ಹೇಳು ಮಾತೇನು, ಅಪರಾಧಿಗಳು ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚಿ, ನೀವು ಬರೀ ಲೆಕ್ಕಕ್ಕೆ ಬೇಕಾಗಿ ನಿರಾಪರಾಧಿಗಳನ್ನು ನೀವು ತಗೊಂಡು ನೀವು ಹೋಗಬೇಡಿ. ಯಾಕೆ ನಿರಾಪರಾಧಿ ತಗೊಂಡು ಹೋದ್ರೆ ಒಬ್ಬ ನಿರಾಪರಾಧಿ ಕ್ರಿಮಿನಲ್ ಆಗ್ತಾನೆ, ಮತ್ತು ಕ್ರಿಮಿನಲ್ ಇದ್ದವನು ಇನ್ನೊಂದು ಕ್ರಿಮಿನಲ್ ಗಲಾಟೆ ಮಾಡ್ತಾನೆ, ನಾನು ಏನು ಹಿಡಿಯುವುದಿಲ್ಲ ಅಂತ ಹೇಳಿಕೊಂಡು. ಅದಕ್ಕೆ ಈ ಮಾತು ಹೇಳುವ ಮಾತು ಹೊರತು ನೈಜವಾದ ಆರೋಪಿಗಳಿಗೆ ಯಾರು ಕೂಡ ಬೆಂಬಲ ಕೂಡ ಕೊಡೋದಿಲ್ಲ, ಸಹಕಾರ ಕೂಡ ಇವತ್ತು ಕೊಡೋದಿಲ್ಲ. ನೋಡಿ, ನಮ್ಮ ವಿನಾಯಕ ಬಾಲಿಗ ಅವ್ರದ್ದು ಮರ್ಡರ್ ಆಯಿತು, ಹರೀಶ್ ಪೂಜಾರಿ ಮರ್ಡರ್ ಆಯಿತು, ಬ್ರಹ್ಮಾರ್ ಪ್ರವೀಣ್ ಪೂಜಾರಿ ಮಾರ್ಗದಲ್ಲಿ ಒದ್ದು ಬಹುಶಃ ಒಂದು ಮರ್ಡರ್ ಆಯಿತು. ಇವ್ರು ಯಾರಾದರೂ ಮಾತಾಡ್ತಾರ? ಆವಾಗ ಧರ್ಮ ಇಲ್ಲ. ಸೊ ಅವರಿಗೆ ಬೇಕಾದಾಗ ಯಾವುದು ಕೂಡ ಇವತ್ತು ಹೋಗಂತ ವಿಚಾರ ಇದೆ. ಬಹುಶಃ ನಮ್ಮನ್ನು ಟೀಕೆ ಮಾಡ್ತಾರ, ಮತ್ತು ರಮಣತನ ಟೀಕೆ ಮಾಡ್ತಾರ, ಸರ್ಕಾರ ಟೀಕೆ ಮಾಡಿ, ನಾವು ಜಾಸ್ತಿ ತರಕಾರಿ ನಮಗೆ ಶಾಂತಿ ಮುಖ್ಯ, ತರಕಾರಿ ಹೋಗುದಿಲ್ಲ. ಯಾಕೆಂತ ಹೇಳಿದರೆ ಇವರು ಟೀಕೆ ಮಾಡುವಾಗ ನಮ್ಮ ಕಾವಂದರಾದ ಧರ್ಮ ವೀರೇಂದ್ರ ಹೆಗ್ಡೆಯವರನ್ನು ಏನೆಲ್ಲ ಟೀಕೆ ಮಾಡಿದರು ಜಿಲ್ಲೆಯಲ್ಲಿ, ಇವರು ಯಾರು ಅವ್ರ ಪರವಾಗಿ ನಿಂತಿದ್ದಾರ? ಪೇಜಾವರ ಸ್ವಾಮೀಜಿಯವರು ಮೊನ್ನೆ ಒಂದು ಮುಂದೆ ನಿಂತು ಒಂದು ಸೌಹಾರ್ದ ಭಾವನೆ ಬರಲಿ ಅಂತ ಮುಂದೆ ನಿಂತಾಗ ಏನೆಲ್ಲ ಅವರೊಬ್ಬರು ಬಂದು ಏನು ಒಬ್ಬ ಅವರ ಕಾಲಿನ ಧೂಳಿನ ಯೋಗ್ಯತೆ ಇಲ್ಲದವರು ಬಂದು ಅವರನ್ನು ದ್ವೇಷ ಮಾಡಿ ಬೇಡದ ಮಾತು ಹೇಳಿದರು. ಒಬ್ಬ ರಾಜಕೀಯ ಪಕ್ಷ ಬಿಟ್ಟು ಸಾಮಾಜಿಕ ಯಾರಾದರೂ ಸ್ವಾಮೀಜಿ ಪರವಾಗಿ ನಿಂತು ಇವತ್ತು ಬೆಂಬಲ ಇವತ್ತು ಮಾತಾಡ. ಸೊ ಅವ್ರು ನಮ್ಮನ್ನೇ ಟೀಕೆ ಮಾಡ್ತಾ ನಾವು ಹೇಳಲಿಕ್ಕೆ ಆಗುದಿಲ್ಲ, ಅದು ನಮ್ಮ ಸರ್ಕಾರ ಟೀಕೆ. ಅವ್ರಿಗೆ ಯಾರು ಆಗುದಿಲ್ವ ಅವ್ರು ಎಲ್ಲರೂ ಟೀಕೆ ಮಾಡ್ತಾರೆ. ಅವ್ರಿಗೆ ಕಾಮಂದ ಧರ್ಮಸ್ಥ ವೀರೇಂದ್ರ ಹೆಗ್ಡೆ ಇರಲಿ, ಪೇಜರ ಸ್ವಾಮೀಜಿಯವರು ಇರಲಿ, ನಮ್ಮನ್ನಿರಲಿ, ಎಲ್ಲರೂ ಕೂಡ ಮಾಡ್ತಾರೆ ಅವರಿಗೆ ಅವರ ಅನುಗುಣವಾಗಿ ಇಲ್ಲದಿದ್ದಲ್ಲಿ. ಒಟ್ಟು ಅವರ ಟೀಕೆಯನ್ನು ನಾವು ಗಮನಿಸೋದಾದ್ರೆ ಇದೀಗ ರಾಜಕೀಯ ಟೀಕೆಯಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತದೆ. ಜನಸಾಮಾನ್ಯ ಏನು ಸಮಸ್ಯೆ ಇಲ್ಲ, ಎಲ್ಲ ಅವರವರಷ್ಟಕ್ಕೆ ಇದ್ದಾರೆ. ನಾವು ಇವತ್ತು ಗೊಂದಲ ಪಡ್ತಾ ಇದ್ದೇವೆ, ಯಾಕೆಂದ್ರೆ ನಾನೀಗ ಬಂಟ್ವಾಳ ಕ್ಷೇತ್ರದಲ್ಲಿ ಬೆಳಗ್ಗಿಂದ ಸಂಜೆ ತನಕ ಬಂಟ್ವಾಳ ತಾಲೂಕಿನ ವಿವಿಧ ಕಡೆಗಳಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯ ನನ್ನ ರಸ್ತೆಗೆ ಸಂಬಂಧಪಟ್ಟ ಹಾಗೆ, ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮ ಈಗ ನಾನು ಭೇಟಿ ಕೊಟ್ಟರು ಅಲ್ಲೇ ಇದ್ದೆ. ಬೆಳಿಗ್ಗೆ 8:30 ಹೋದವನು, 1 ಗಂಟೆ ತನಕ ಬಂಟ್ವಾಳ ತಾಲೂಕಿನ ವಿವಿಧ ಕೇಂದ್ರ ಎಲ್ಲ ಜಾತಿ ಧರ್ಮದವರು ಈ ವಿಚಾರದಲ್ಲೇ ಇಲ್ಲ, ಅವರು ಬೇರೆ ಅವರ ವಿಚಾರದಲ್ಲಿ ಅಷ್ಟು ಸಹೋದರತೆಯಿಂದ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಅಷ್ಟು ಪ್ರೀತಿ ವಿಶ್ವಾಸಿದ್ದಾರೆ. ಅಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯಲ್ಲಿ ಸೇವಾಂಜಲಿ ಟ್ರಸ್ಟ್ ಅಂತ ಇದೆ ಪೂಂಜರ ಅವ್ರದ್ದು, ಅವರು ಸಾಮಾಜಿಕವಾದ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಒಮ್ಮೆ ಭೇಟಿ ಕೊಟ್ಟಿಗೆ ನೋಡಬೇಕು, ಅಲ್ಲಿ ಭೇಟಿ ಕೊಡ. ಅವರು ಸಾಮಾಜಿಕವಾಗಿ ಬಂಟ್ವಾಳ ತಾಲೂಕು 144 ಸೆಕ್ಷನ್ ಅಲ್ಲಿ ಅಲ್ಲ,
ಅಲ್ಲಿ ಭೇಟಿ ಕೊಟ್ಟಾಗ ಅವರೊಂದು ಕ್ಲಿನಿಕ್ ನಡೆಸ್ತಿದ್ದ ಉಚಿತವಾಗಿ ಅಲ್ಲಿ ಬಂದಂತವರು ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂಗಳಿದ್ದಾರೆ ಬಹುತೇಕ ಮುಸ್ಲಿಮರು ಜಾಸ್ತಿ ಇದ್ದಾರೆ ಯಾರು ಬಡವರು ಯಾರು ದೊಡ್ಡ ಆಸ್ಪತ್ರೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಅವರು ಎಲ್ಲಾ ಜಾತಿ ವರ್ಗದವರು ಅಲ್ಲಿದ್ದಾರೆ ಇವತ್ತು ಸಮಾಜದಲ್ಲಿ ಎರಡೇ ಜಾತಿ ಒಂದು ಶ್ರೀಮಂತ ಜಾತಿ ಒಂದು ಬಡವರ ಜಾತಿ ಅದಕ್ಕೆ ಬಡವರು ಇವತ್ತೆಲ್ಲ ಒಗ್ಗಟ್ಟಾಗಿರುವಂತ ವಿಚಾರ ಇವತ್ತು ಆಗಬೇಕಾಗಿದೆ ಎಸ್ ಇದೀಗ ಜನತೆಯಲ್ಲಿ ಅಂತ ಒಂದು ಭಾವನೆ ಇದೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ಭಾವನೆ ಅಲ್ಲಿದೆ ಅಂತ ಭಾವನೆ ರಾಜಕೀಯ ನಾಯಕರಲ್ಲೂ ಬರಬೇಕು ಖಂಡಿತವಾಗಿ ಅದಕ್ಕೆ ನಾನು ಹೇಳಿದಲ್ಲ ಬರಲೇಬೇಕು ಬರದಿದ್ದರೆ ಬರಿಸಬೇಕು ಸೋ ಎಲ್ಲರ ಆ ರೀತಿ ಇದೆ ಅಂತ ಹೇಳಿಕ ಆಗೋದಿಲ್ಲ ನಾನು ಕೂಡ ನಿಮ್ಮ ಮಾತು ಇಲ್ಲ ಅಂತ ನಾನು ಒಪ್ಪೋದಿಲ್ಲ ಕೆಲವರು ಏನೋ ಒಂದು ಆಗ್ತಂದೆ ಅತ್ಯಂತ ಸ್ವಾರ್ಥದಿಂದ ಗೊಂದಲದಿಂದ ಆಗಿ ಆಗಿ ಈಗ ಅಂತ ಆಲೋಚನೆ ಮಾಡಿ ಕೆಲವರ ತಲೆಯಲ್ಲಿ ಇರಬಹುದು ಅದು ನನ್ನ ತಲೆಯಲ್ಲಿ ಇಲ್ಲ ಅದಕ್ಕೆ ಏನು ಕೂಡ ಪ್ರಯೋಜನ ಇಲ್ಲ ನಾನು ಯಾಕೆಂದ್ರೆ ಇದು ನನಗೆ ಈಗಲ್ಲ ಈ ಆರೋಪಗಳೆಲ್ಲ ಈಗ ಬರ್ತದಲ್ಲ ಇದು ನಾವು ಈಗ ಏನು ಲೆಕ್ಕಕ್ಕೆ ತಕೊಳ್ಳೋದಿಲ್ಲ ಶೋಭಾ ಕರಂದ್ಲಾಜಲ್ಲ ನಾನು ಶಾಸಕನಾಗೋ ಮೊದಲೇ ಈ ರೀತಿ ಕೇಳಿ 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 ನಮಗೆ ಇವತ್ತು ಸಾಕಾಗಿ ಬಂದಿದೆ ಏನೇ ಉಳ್ಳಾಳದಲ್ಲಿ ಎರಡು ವರ್ಗದ ಗಲಾಟೆ ಆದರೆ ಆವಾಗ ನನ್ನೊಂದು ಹೆಸರು ನಾನು ಶಾಸಕ ನನ್ನ ತಂದೆ ಶಾಸಕರಾಗಿದ್ದರು ನಮ್ಮ ಧರ್ಮದ ಮಧ್ಯೆ ನಮ್ಮ ನಮ್ಮ ಎರಡು ಗುಂಪಿನಲ್ಲಿ ಗಲಾಟೆ ಆದರೂ ಕೂಡ ನನ್ನೊಂದು ಹೆಸರು ಏನಾದರೂ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆದರೂ ಕೂಡ ಅವಳಿಗೆ ಸ್ವಲ್ಪ ಇವರಿಗೆ ಅಂದರೆ ಸ್ವಲ್ಪ ನಮ್ಮೊಂದು ಹೆಸರು ಇವರಿವರ ಕುಟುಂಬದ ಸಮಸ್ಯೆ ನಮಗೆ ವಿಚಾರ ಗೊತ್ತಿಲ್ಲ ಅಲ್ಲಿ ನಮ್ಮೊಂದು ಹೆಸರು ಸೊ ದೇವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮನ್ನು ಕೂಡ ಸೇರಿಸಬೇಕಂತ ಹೇಳಿ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಅದು ಸಕಾರಾತ್ಮಕ ನಾವು ಸ್ವೀಕರಿಸಿದೆ ಏ ನಮಗೆ ಇದು ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಓಕೆ ಇದೀಗ ಅಹಿತಕರ ಘಟನೆಯನ್ನು ನಾವು ವಿಚಾರಿಸೋದಾದ್ರೆ ಇದೀಗ ಅಶ್ರಫ್ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ರು ಆದರೆ ಮೊನ್ನೆ ಶರತ್ ಅವರು ಕೊಲೆ ಆದಾಗ ಯಾರೂ ಕೂಡ ಅಲ್ಲಿ ಭೇಟಿ ನೀಡಲಿಲ್ಲ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಹೋಗಲೇ ಇಲ್ಲ ಖಂಡಿತವಾಗಿ ನೋಡಿ ನಾನು ಬಹುಶಃ ಅವರ ಆಸ್ಪತ್ರೆ ಇದ್ದಾಗ ಭೇಟಿ ಎಲ್ಲ ಕೊಟ್ಟು ಬಂದಿದ್ದೇನೆ ಮತ್ತು ಅವತ್ತು ತೀರೋ ದಿವಸ ನಾನು ಇರಲಿ ನಾನು ಚಾಮರಾಜನಗರ ಮತ್ತು ಬೆಂಗಳೂರಲ್ಲಿ ಹೋದಂತ ವಿಚಾರ ಇವತ್ತು ಉಸ್ತುವಾರಿ ಸಚಿವರವರು ಅಶ್ರಫ್ ಮನೆಗೆ ನಾಲ್ಕು ದಿವಸದ ನಂತರ ಹೋದಂಥದ್ದು ಅಲ್ಲಿ ಅವರು ಇಲ್ಲಿ ಕೂಡ ಹೋಗುವುದಿಲ್ಲ ಅಂತ ಹೇಳಿಕ್ಕೆ ಆಗುವುದಿಲ್ಲ ಹೋಗ್ಬೋದು ಐದಕ್ಕೆ ಅವರಿಗೆ ನಾನು ಹೋಗುದಿಲ್ಲ ಅಂತ ಹೇಳಿದಾರ ಅಂತ ಅವನು ಸರಿಯಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಅವನು ಅವನು ಇನ್ನೋಸೆಂಟ್ ಅವನ ಮೇಲೆ ಯಾವುದೇ ಕ್ರಿಮಿನಲ್ ಇಲ್ಲ ಸಂಘಟನೆ ಅವ್ರು ಕೂಡ ನಿನ್ನೆ ಎಲ್ಲೊಂದು ವಿಚಾರಿತ ಆಗಿದೆ ಅದನ್ನೇ ಎಲ್ಲರೂ ಕೂಡ ಅದೇ ರೀತಿ ಹೇಳುವಂತದ್ದು ಹೋಗುದಿಲ್ಲ ಅಂತ ಎಲ್ಲಿ ಹೋಗುದಿಲ್ಲ ಅಂತ ಹೇಳಿದಾರ ಅವ್ರ ಸಂಬಂಧ ತಕ್ಕೊಂಡು ಅವ್ರು ಹೋಗ್ತಾರೆ ಅವ್ರ ಆತ್ಮೀಯತೆ ಇದ್ದಾರೆ ಪರಿಚಯಿಸ್ತಿದ್ದಾರೆ ತಾರತಮ್ಯ ಅಲ್ಲ ಇವತ್ತು ತಾರತಮ್ಯ ಅಂತಲ್ಲ ಸೊ ಅವರು ಹೋಗ್ಲಿಲ್ಲ ಅಂತಲ್ಲ ಹೋಗ್ಬೇಕಂತೇಳೆಲ್ಲ ಆಸೆ ಇದೆ ಅದನ್ನ ಖಂಡಿತವಾಗಿಯೂ ಆ ಒಂದು ಭಾವನೆ ಅವರು ಅರ್ಥ ಮಾಡಿಕೊಳ್ತಾರೆ ಎಂಬ ವಿಶ್ವಾಸ ನನಗೂ ಕೂಡ ಇವತ್ತು ಇದೆ ಆಯ್ದಕ್ಕೆ ಮತ್ತೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ರೆ ಅಲ್ಲಿ ಹೋದ ನಾಲ್ಕು ದಿವಸ ನಂತರ ಹೋದದ್ದು ಇಲ್ಲಿಯೂ ಕೂಡ ಹೋಗುದಿಲ್ಲ ಅಂತ ಕೂಡ ಅವರು ಹೇಳುದಿಲ್ಲ ಯಾಕೆಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ತಾರತಮ್ಯ ಮಾಡ್ತಾರೆ ಅಂತ ಹೇಳಿ ಗೊಂದಲಗಳು ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ ಹರೀಶ್ ಪೂಜೆ ಅವರ ಮೇಲೆ ಕೊಲೆ ಅವರು ಅವನು ಕೊಲೆ ಆದಾಗ ಆ ಕ್ಷೇತ್ರ ಶಾಸಕರಾಗಿ ಇವರು ಹೋದಾಗ ಇವರ ಮೇಲೆ ಏನೆಲ್ಲ ಗೂಬೆ ಕೂರಿಸಿದ್ರು ಇವರ ಮೇಲೆ ಏನೆಲ್ಲ ಆರೋಪ ಮಾಡಿದ್ರು ಅಲ್ಲಿ ಜನ ಸೇರಿದವರು ಇವರೇ ಕೊಂದವರು ಅಂತೇಳಿ ರಮಣತ್ರಯ ಮೇಲೆ ದೋಷಣೆ ಮಾಡಿದ್ರು ಅಲ್ಲ ಆಗ ರಮಣತ ಹೇಳಿದ ಮಾತೇನು ದೇವರಿದ್ದಾನೆ ಅವನು ತೋರಿಸರು ಯಾರಂತೇಳಿ ಮತ್ತೆ ಯಾರು ಗೊತ್ತಾಯ್ತು ಯಾರು ಬಂದು ಇವರ ಮೇಲೆ ಆರೋಪ ಮಾಡಿದಾರ ಅವರ ಜೊತೆಯಲ್ಲಿದ್ದವರು ಮರ್ಡರ್ ಮಾಡಿದ್ರು ಅಲ್ಲಿ ಅಲ್ಲಿ ಹೋದಾಗ ಗೊಂದಲಗಳು ಜಾಸ್ತಿ ಆಗ್ತದಂತ ಉದ್ದೇಶದಿಂದ ಈ ರೀತಿ ಆರೋಪ ಮತ್ತೆ ಪ್ರತ್ಯಾರೋಪದ ನಡುವೆ ಜನರು ಒಂಥರ ಬೇಸತ್ತು ಹೋಗಿದ್ದಾರೆ ಖಂಡಿತವಾಗಿಯೂ ಜನ ಇದನ್ನು ನಿರ್ಲಕ್ಷ್ಯ ವಹಿಸಬೇಕು ಇದಕ್ಕೆ ದೊಡ್ಡ ಈ ಪ್ರಚಾರ ನಮ್ಮ ಪಕ್ಷ ಅಲ್ಲ ಅವರ ಪಕ್ಷ ಮಾಡುವಂತದ್ದು ಈ ರೀತಿ ಒಂದು ಆರೋಪ ಮತ್ತೆ ಪ್ರತ್ಯಾರೋಪ ನಡೀತಾರೆ ಜನರಿಗೆ ಏನೋ ಒಂಥರ ಬೇಸತ್ತು ಹೋಗಿರೋ ಜನ ಬೇಸತ್ತು ಹೋಗಿ ನೋಡ್ಬೇಕು ಇದನ್ನ ಯಾರು ಮಾಡ್ತಾರಂತ ಹೇಳಿ ಜನ ಇವತ್ತು ಯಾವುದೇ ರಾಜಕೀಯವಾಗಿ ಅದು ಯಾವುದೇ ಧರ್ಮಾಧಿತವಾಗಿ ನಾವು ಚರ್ಚೆ ಮಾಡೋದಕ್ಕಿಂತಲೂ ನಾವೊಂದು ಮನುಷ್ಯತ್ವದಿಂದ ಒಬ್ಬ ಸತ್ಪ್ರಜೆ ಅಂತೇಳಿ ಪ್ರತಿಯೊಂದರ ಬಗ್ಗೆ ಇವತ್ತು ಆಲೋಚನೆ ಮಾಡಬೇಕು ಯಾಕೆ ಈಗಾಯಿತು ಫಸ್ಟ್ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತೆ ಹೇಗೆ ಬಂತು ಒನ್ ಪೊಲೀಸ್ ಅವರು ಏನು ಮಾಡಿದಿಲ್ಲ ಹೇಳ್ತಾರೆ 144 ಸೆಕ್ಷನ್ ಹಾಕಿದ್ರೆ ಪೊಲೀಸ್ನವರು ಯಾಕೆ ಇವ್ರು ವೈಲೇಟ್ ಮಾಡಿದ್ರು ಅವರನ್ನು ಪ್ರಶ್ನಿಸೊಂದು ವಿಚಾರ ಹಾಕಬೇಕು ಯಾಕೆ ವೈಲೇಟ್ ಮಾಡಿದ್ರಿ 144 ಸೆಕ್ಷನ್ ಇದೆ ನೀವು ಯಾಕೆ ವೈಲೇಟ್ ವರ್ಲ್ಡ್ ಕಪ್ ಗೆದ್ದಿದ್ದೀರಾ ಇಲ್ಲಿ ಐದರಲ್ಲಿ ಅವತ್ತು ಏನಾಗಿದೆ ನೀವು ಟಿ ವಿಲಿ ನೋಡ್ತಾ ಇದ್ದೀರಿ ಏನದೊಂದು ಜನರಿಗೆ ಉಪದೇಶ ಆಗಿದೆ ಹಾಗೆ ಮಾಡಬೇಡಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೀಗ ಆರೋಪಿಯ ವಿರುದ್ಧ ಹೋಗಿದ್ರೆ ಇಂತಹ ಘಟನೆಗಳು ಆಗ್ತಾ ಇರಲಿಲ್ಲ ಆಗ್ತಾ ಖಂಡಿತವಾಗಿ ಆಗ್ತಾ ಇರಲಿಲ್ಲ ಯಾರು ಆರೋಪಿ ಆಗಲಿಲ್ಲ ಅವೆಲ್ಲ ಒಟ್ಟಾಗಿ ಯಾರೇ ಇರಲಿ ಪೊಲೀಸ್ ಇಲಾಖೆ ಪತ್ತೆ ಹಚ್ಚೆ ಅಂತೇಳಿ ಅವ್ರ ಬೆನ್ನ ಹಿಂದೆ ಹೋಗ್ತಿದ್ರೆ ಯಾವ ಕೂಡ ಸಮಸ್ಯೆ ಇವತ್ತು ಆಗ್ತಿರಲಿಲ್ಲ ಅವ್ರು ಎಲ್ಲಿಂದ ಅವ್ರು ಸಿಕ್ಕಿ ಬೀಳ್ತಾರೆ ಇವತ್ತಲ್ಲ ನಾಳೆ ಆಯ್ದಕ್ಕೆ
ಈಗ ನಮ್ ಕೂಡ ಕಲಕಲ ಇದೆ ಈಗ ನಮ್ಮ ಕ್ಷೇತ್ರ ಚಿರಂಜೀವಿ ಅಂತ ಹುಡುಗ ಯಾವುದ್ರಲ್ಲಿ ಇಲ್ಲ ಅವನು ಹೋಗುವಾಗ ಅವನು ಹಿಂದೆ ಬಂದು ಹೊಡಿತಾರೆ ಇದೇ ರೀತಿ ಆರು ತಿಂಗಳು ಹಿಂದೆ ಆಯ್ತು ಅವತ್ತು ಅವನು ಹಿಡಿತಿದ್ರೆ ಪೊಲೀಸ್ ಇಲಾಖೆ ಇವತ್ತು ಮತ್ತೆ ಅವರು ಇವನಿಗೆ ಆಗ್ತಿರಲಿಲ್ಲ ಸೋ ನಮಗೆ ಈಗ ಹೆದರಿಕೆ ಏನು ಇವರನ್ನು ಈ ರೀತಿ ಬಿಟ್ರೆ ಯಾರು ಕೃತ್ಯ ನಡೆಸಿದ್ದಾರೆ ಇನ್ನು ಮೂರು ತಿಂಗಳ ಮೇಲೆ ಯಾರು ಹೋದ್ರು ಕೂಡ ಮತ್ತೆ ಇವರು ಸೋ ಪೊಲೀಸನ್ನ ವಾರ್ನಿಂಗ್ ಕೊಟ್ಟಿದ್ದೇವೆ ನೀ ಯಾವುದೇ ರೀತಿಯಿಂದ ಅದು ಗೊತ್ತ ಪತ್ತೆ ಹಚ್ಚೋ ಕೆಲಸ ನಿಮ್ಮದು ನಿಮ್ಮ ಬೇರೆಲ್ಲ ಕೆಲಸ ಬಿಟ್ಟು ಈ ಟೀಮ್ ಅನ್ನು ಪತ್ತೆ ಹಚ್ಚುವಂತ ವ್ಯವಸ್ಥೆ ನೀವು ಮಾಡಿ ಮತ್ತೆ ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಕೂಡ ಪರೋಕ್ಷವಾಗಿ ತಕೊಳ್ಳಬೇಕು ಯಾವುದೇ ಇರಲಿ ಎಸ್ ಸರ್ ಇನ್ನು ಶರತ್ನ ತಂದೆಗೆ ಯಾವ ನ್ಯಾಯ ಒದಗಿಸಬಹುದು ನ್ಯಾಯ ಯಾವಾಗ ಅವರಿಗೆ ಸಿಗಬಹುದು ಎಷ್ಟು ದಿನ ಅದಕ್ಕೆ ಹಿಡಿಯಬಹುದು ಅಲ್ಲ ಪ್ರಪತ ನ್ಯಾಯ ಅಂತ ಹೇಳಿದೆ ನೈಜವಾದ ಆರೋಪಿಗೆ ಪತ್ತೆ ಹಚ್ಚಿ ಕಠಿಣವಾದ ಶಿಕ್ಷೆಗೆ ಒಳಪಡಿಸುವುದು ಅದು ಪ್ರಥಮವಾದ ಇವತ್ತು ವಿಚಾರ ಸರ್ಕಾರದಕ್ಕೆ ಸಂಪೂರ್ಣ ಬದ್ಧವಾಗಿದೆ ಪೊಲೀಸ್ ಹಲವಾರು ತಂಡಗಳು ರಚನೆಯಾಗಿದೆ ಫ್ರೀ ಹ್ಯಾಂಡ್ ಹೈಕೋರ್ಟ್ ಯಾರನ್ನೇ ಎನ್ಕ್ವೈರಿ ಮಾಡಲಿ ಕೂಡ ಇವತ್ತು ಅವಕಾಶ ಇರಕು ಯಾರನ್ನ ಕೂಡ ಎನ್ಕ್ವೈರಿ ಮಾಡಬೇಡಿ ಅಂತ ಎಲ್ಲಿಯೂ ಕೂಡ ಇವತ್ತು ಹೇಳಲಿಲ್ಲ ನಾವು ಜನಸಾಮಾನ್ಯರಾಗಿ ಎಲ್ಲರೂ ಕೂಡ ನಮ್ಮ ಸಹೋದರ ಅಂತ ಎನಿಸಿಕೊಂಡು ಇವತ್ತು ಅವರಿಗೆ ಅದೊಂದು ನಾಳೆ ನಮಗೂ ಕೂಡ ಆಗಬಹುದು ಎಂಬ ಭಾವನೆಯಲ್ಲಿ ಇಟ್ಟುಕೊಂಡು ನಮಗೆ ಸ್ವಲ್ಪ ಮಟ್ಟಿನ ಮಾಹಿತಿ ಇದ್ದರೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಕೊಡುವ ಮೂಲಕ ಅವರ ಶರತ್ ಅವರ ಆತ್ಮಕ್ಕೆ ಶಾಂತಿ ಮತ್ತು ಇವರಿಗೆ ನೆಮ್ಮದಿ ಕೊಡುವ ವಿಚಾರ ಇವತ್ತು ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ಅವರಿಗೆ ಏನಿದ್ರೂ ಕೂಡ ನಮ್ಮ ಸರ್ಕಾರ ಮುಂದೆ ಹೇಳುವಂತ ಅವಕಾಶ ಇದೆ ಸರ್ಕಾರ ಕೂಡ ಅದಕ್ಕೆ ಖಂಡಿತವಾಗಿ ಸ್ಪಂದಿಸುತ್ತದೆ ಎಸ್ ಓಕೆ ಯುಟಿ ಕಾದರರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನು ಇವತ್ತು ನಮ್ಮ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಸ್ ಇದೀಗ ಜಿಲ್ಲೆಯಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆಯತಾ ಇರುವಂತದ್ದು ಇನ್ನು ಪದೇ ಪದೇ ಇಂತಹ ಘಟನೆಗಳು ನಡೆಯತಾ ಇದೆ ಆದರೆ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತದ್ದು ಆದರೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಯಾಕೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಒಂದೆಡೆ ಕಾಡ್ತಾ ಇರುವಂತದ್ದು ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ